ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ ಆತ್ಮೀಯ ಸ್ನೇಹಿತರೆ ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ಗುರು ಯೋಗಿರಾಜ್ ವೇದಾತ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ ದೈವಿಕ ತಂದೆ ಗುರು ಯೋಗಿರಾಜ್ ವೇದಾತ್ರಿ ಮಹರ್ಷಿಯವರನ್ನು ವಂದಿಸಿ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಮೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ನಮ್ಮ ಈ ದಿನದ ಉಪನ್ಯಾಸಕರಾದ ವಿಶ್ವ ಸಮುದಾಯ ಸೇವಾ ಸಂಘ ಸ್ಕೈ ಉಪ ಪ್ರಾಧ್ಯಾಪಕರಾದ ಶ್ರೀಮತಿ ಜ್ಯೋತಿ ರವರು ನಮ್ಮೊಂದಿಗೆ ಇದ್ದಾರೆ ಅವರ ಕಿರುಪರಿಚಯ ನೀಡಲು ಇಚ್ಛಿಸುತ್ತೇನೆ ಇವರು ಗೃಹಿಣಿಯಾಗಿದ್ದಾರೆ ಇವರು ಬ್ಯಾಚುಲರ್ ಆಫ್ ಕಾಮರ್ಸ್ ಅಧ್ಯಯನ ಮಾಡಿದ್ದಾರೆ ಇವರು ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಎಂಎ ಪೂರ್ಣಗೊಳಿಸಿದ್ದಾರೆ ಇವರು ಬೆಂಗಳೂರು ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಕಬ್ಬನ್ಪೇಟ್ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಜನರಿಗೆ ಕಲಿಸುತ್ತಿದ್ದಾರೆ ಇವರು ಏಳು ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಉಪ ಪ್ರಾಧ್ಯಾಪಕರಾದ ಶ್ರೀಮತಿ ಜ್ಯೋತಿ ಮೇಡಮ್ ರವರನ್ನು ಸ್ವಾಗತಿಸಿ ಹಸಿರೆ ನಮ್ಮ ಉಸಿರು ಪ್ಲಾನ್ಸ್ ಆರ್ ಅವರ್ ಬ್ರತ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ ಗುರುವೇ ಹೊಣೆ ಗುರು ನಮಗೆ ಆಗಿ ಹನು ಜ್ಞಾನದಾತ ಕತ್ತಲಿನಿಂದ ಬೆಳಕಿನಡೆಗೆ ಕೊಂಡೊಯ್ಯುವಾತ ಜ್ಞಾನ ದೀಪವ ಹಚ್ಚಿ ಬೆಳಗುವಾತ ಗುರುವೇ ಬಿದಾತ ನಮ್ಮ ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸುತ್ತ ಈ ವೇದಾದ್ರಿಯಂ ತತ್ವವನ್ನು ನನ್ನ ನರನಾಡಿಗಳಲ್ಲಿ ತುಂಬಿಸಿದಂತಹ ನನ್ನ ಗುರುಗಳಾದಂತಹ ಶ್ರೀಮತಿ ಸೌಭಾಗ್ಯವತಿ ಮೇಡಮ್ ಅವರನ್ನು ವಂದಿಸುತ್ತ ಹಾಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ದಳಪತಿ ಸರ್ ಹಾಗೂ ಉಪಾಧ್ಯಕ್ಷರಾದ ವಿಜಯ ದಳಪತಿ ಮೇಡಮ್ ಅವರನ್ನು ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡುತ್ತಿರುವಂತಹ ಪಲ್ಲವಿ ಮೇಡಂ ಮತ್ತು ಅವರ ವೃಂದದವರನ್ನೆಲ್ಲ ವಂದಿಸುತ್ತ ನನ್ನ ಕುಟುಂಬ ಸದಸ್ಯರನ್ನು ವಂದಿಸುತ್ತ ಈ ದಿನದ ನನ್ನ ಒಂದು ಚಿಂತನೆಯನ್ನು ಆರಂಭಿಸುತ್ತಿದ್ದೇನೆ ಈ ದಿನದ ನನ್ನ ಚಿಂತನೆ ಹಸಿರೇ ನಮ್ಮ ಉಸಿರು ಬಂಧುಗಳೇ ಹಸಿರು ಅಂದ್ರೆ ಏನು ನಮ್ಮ ಸುತ್ತಮುತ್ತ ಇರೋ ಗಿಡ ಮರಗಳನ್ನೇ ನಾವು ಹಸಿರು ಅಂತ ಕರಿತೀವಿ ಯೋಗ ಬಂಧುಗಳೇ ಪ್ರತಿ ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಉಪಹಾರ ಮೂರು ಹೊತ್ತು ಯಾವುದೋ ಒಂದು ಪದಾರ್ಥವನ್ನು ಮಾಡಿಕೊಂಡು ನಾವು ತಿಂತೀವಿ ಅದು ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಚಪಾತಿ ಆಗಿರ್ಬೋದು ಅಥವಾ ಚಿತ್ರಾನ್ನ ಮೊಸರನ್ನ ಪೊಂಗಲ್ಲು ಯಾವುದೇ ಒಂದು ಬಿಸಿ ಬೆಳೆ ಬತ್ತು ಯಾವುದೇ ಒಂದು ಆಗಿರ್ಬಹುದು ತರಕಾರಿಗೆ ಪಲ್ಯಗಳ ಪಲ್ಯ ಆಗಿರ್ಬೋದು ಅಥವಾ ಸಾರುಗಳಾಗಿರ್ಬೋದು ಏನಕ್ಕಾದ್ರೂ ಆಗ್ಲಿ ನಾವು ಉಪಯೋಗಿಸುವಂತಹ ಮೂಲ ಪದಾರ್ಥಗಳು ಯಾವುದು ಅಕ್ಕಿನೋ ಗೋಧಿನೋ ರಾಗಿನೋ ಸಜ್ಜೆನೋ ನವಣೆನೋ ಇಂತಹ ಒಂದು ಮೂಲ ಪದಾರ್ಥಗಳನ್ನು ಉಪಯೋಗಿಸೇ ನಾವು ಪದಾರ್ಥಗಳನ್ನ ತಯಾರು ಮಾಡ್ತೀವಿ ಒಂದು ಪಲ್ಯ ಮಾಡ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕು ತರಕಾರಿ ಬೇಕು ತರ್ಕಾರಿಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಮಸಾಲಾ ಪದಾರ್ಥಗಳಾಗಿರ್ಬೋದು ಎಲ್ಲ ಪದಾರ್ಥಗಳು ಸಹ ಮೂಲ ಪದಾರ್ಥಗಳು ನಮ್ಗೆ ಎಲ್ಲಿಂದ ಸಿಗ್ತಾ ಇದೆ ನಮ್ಮ ಆ ಗಿಡ ಮರಗಳಿಂದಾನೇ ನಮ್ಗೆ ಎಲ್ಲಾ ಮೂಲ ಪದಾರ್ಥಗಳು ಸಹ ನಮ್ಗೆ ಸಿಗ್ತಾ ಇದೆ ಯಾವುದೂನು ನಾವು ಸ್ವತಃ ತಯಾರು ಮಾಡಿ ನಾವು ಯಾವ ಪದಾರ್ಥನೂ ತಯಾರು ಮಾಡ್ತಾ ಇಲ್ಲ ಈ ಮರಗಿಡಗಳಿಂದ ಬರುವಂತಹ ಒಂದು ಮೂಲ ಪದಾರ್ಥಗಳನ್ನು ನಾವು ತಗೊಂಡೆ ವೆರೈಟಿ ವೆರೈಟಿ ಆಗಿ ಡಿಶಸ್ ಮಾಡಿ ನಾವು ಪ್ರತಿ ತಿಂತಾ ಇದ್ದೀವಿ ಇದೀವಿ ಸೊ ಇಂತಹ ಒಂದು ಮರಗಿಡಗಳನ್ನು ನಾವು ಯಾವ ರೀತಿ ರಕ್ಷಣೆಯನ್ನ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸೋಣ ನಮ್ಮ ಹಿರಿಯರು ಹೇಳಿದಾಗೆ ನಮ್ಮ ಸುತ್ತಮುತ್ತ ಗಿಡಗಳಿರ್ಬೇಕು ಅಂತಾರೆ ಏನಪ್ಪಾ ಕಾರಣ ಅಂದ್ರೆ ನಾವು ಬಿಟ್ಟಂತಹ ಒಂದು ಇಂಗಾಲದ ಡೈಆಕ್ಸೈಡ್ ಅನ್ನ ಅವು ತಗೊಂಡು ಅವು ನಮಗೆ ಯೋಗ್ಯವಾದಂತಹ ಒಂದು ನ ಬಿಡುಗಡೆ ಮಾಡುತ್ತೆ ಅದಕ್ಕೋಸ್ಕರ ನಮ್ಮ ಸುತ್ತಮುತ್ತ ಗಿಡ ಮರಗಳಿರ್ಬೇಕು ಅಂತಾರೆ ಅದೇ ರೀತಿ ರಸ್ತೆಯ ಅಕ್ಕಪಕ್ಕಗಳಲ್ಲಿ ಸಾಲು ಮರಗಳನ್ನು ನೆಟ್ಟಿ ದೊಡ್ಡ ದೊಡ್ಡ ಮರಗಳನ್ನ ಬೆಳೆಸಿರ್ತಾರೆ ಏನಪ್ಪ ಕಾರಣ ಅಂದ್ರೆ ಆ ರಸ್ತೆಯಲ್ಲಿ ಓಡಾಡುವಂತಹ ಗಾಡಿಗಳಿಂದ ಬಿಡುಗಡೆ ಆಗಂತಹ ಹೊಗೆ ಆ ಒಂದು ಮರಗಿಡ ಮರಗಿಡಗಳು ಹೀರ್ಕೊಂಡು ನಮಗೆ ಯೋಗ್ಯವಾದಂತಹ ಆಮ್ಲಜನಕವನ್ನು ನಮ್ಗೆ ನೀಡುತ್ತೆ ಅದಕ್ಕೋಸ್ಕರನೇ ರಸ್ತೆ ಅಕ್ಕಪಕ್ಕ ದೊಡ್ಡ ದೊಡ್ಡ ಮರಗಳನ್ನು ನೆಟ್ಟಿ ನಾವು ಬೆಳೆಸೋದು ಆದ್ರೆ ಈಗ ಏನ್ ಮಾಡ್ತಾ ಇದ್ದೀವಿ ನಮ್ಗೆ ಮೆಟ್ರೋ ಹಾಕಕ್ಕೆ ಕಷ್ಟ ಆಗ್ತಾ ಕಷ್ಟ ಆಗ್ತಾ ಇದೆ ಅಂತ ರೋಡ್ ಅಗ್ಲ ಮಾಡಕ್ಕೆ ಅಂತ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತಹ ಅನೇಕ ದೊಡ್ಡ ದೊಡ್ಡ ಮರಗಳನ್ನ ನಾವು ಹೊಡೆದಾಗ್ತಾ ಇದ್ದೀವಿ ಟೂ ತೌಸಂಡ್ ತರ್ಟೀನ್ ಮತ್ತೆ ಫೋರ್ಟೀನ್ ಅಲ್ಲಿ ಮೆಟ್ರೋ ಹಾಕಕ್ಕೆ ರೋಡ್ ಅಗ್ಲ ಮಾಡಕ್ಕೆ ಅಂತ ಒಂಬತ್ತು ಸಾವಿರದ ಮುನ್ನೂರ ಐವತ್ತೆಂಟು ಮರಗಳನ್ನ ಹೊಡೆದಾಕಿದ್ದಾರೆ ಎಷ್ಟು ನಮ್ಮ ಉಸಿರಾಟಕ್ಕೆ ಯೋಗ್ಯವಾದಂತಹ ಗಾಳಿಯನ್ನು ಕೊಡುವಂತಹ ನಮ್ಮ ಪರಿಸರವನ್ನು ಶುದ್ಧವಾಗಿಡುವಂತಹ ದೊಡ್ಡ ದೊಡ್ಡ ಮರಗಳನ್ನ ಹೊಡೆದಿದ್ದಾರೆ ಮೇಡಮ್ ಇಲ್ಲ ಅಂದ್ರೆ ಮೆಟ್ರೋ ಎಲ್ಲ ಹೆಂಗ್ ಬರುತ್ತೆ ಮೇಡಮ್ ಟ್ರಾಫಿಕ್ ಹೆಂಗ್ ಅವಾಯ್ಡ್ ಆಗುತ್ತೆ ಮೇಡಮ್ ಅನ್ನೋ ಒಂದು ಕ್ವಶನ್ ಇರ್ಬೋದು ಆದ್ರೆ ನಾವು ಮನಸ್ಸಲ್ಲಿ ಒಂದು ಭಾವನೆಯನ್ನ ಹಾಕೊಂಡು ಈ ಮರಗಳು ಉಳಿಬೇಕು ಅದು ನಮ್ಗೆ ಬರ್ಬೇಕು ಅಂದ್ರೆ ದೈವ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಒಂದು ನಾಲೆಜ್ ಅನ್ನ ಕೊಡ್ತಾ ಇದ್ರು ಆದ್ರೆ ನಾವೇನ್ ಮಾಡಿದೀವಿ ದೊಡ್ಡ ದೊಡ್ಡ ಮರಗಳನ್ನ ಹೊಡೆದಾಕಿ ನಮ್ಮ ಪರಿಸರವನ್ನ ನಾವೇ ನಮ್ಮ ಕೈಯಾರ ಹಾಳ್ ಮಾಡ್ಕೊಂಡಿದ್ದೀವಿ ಸೊ ಈ ರೀತಿಯಾಗಿ ಅನೇಕ ಮರಗಳನ್ನ ನಾವು ಹೊಡೆದಾಕಿದ್ದೀವಿ ಯಾಕಪ್ಪ ನಮ್ಗೆ ಮರಗಳಿರ್ಬೇಕು ಇನ್ನ ಒಂದು ನಮ್ಮ ಹಿರಿಯರು ನಮ್ಮ ಸುತ್ತಮುತ್ತ ಇರೋ ಕೆರೆ ಕುಂಟೆ ಬಾವಿಗಳನ್ನೆಲ್ಲಾನು ಕ್ಲೀನ್ ಆಗಿ ಅವರು ಅದನ್ನ ಕಾಪಾಡ್ಕೊಂತ ಬಂದಿದ್ರು ಆದ್ರೆ ನಾವ್ ಏನ್ ಮಾಡ್ತಾ ಇದ್ದೀವಿ ಆ ಕೆರೆ ಕುಂಟೆ ಬಾವಿಗಳನ್ನೆಲ್ಲ ಕ್ಲೀನ್ ಆಗಿ ಮುಚ್ಚಿಬಿಟ್ಟು ಅದ್ರ ಮೇಲೆ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಗಳನ್ನ ಕಟ್ತಾ ಇದ್ದೀವಿ ಯಾಕೆ ನಮ್ಮ ಮಕ್ಕಳು ಮಕ್ಕಳು ಚೆನ್ನಾಗಿ ಕೂತ್ಕೊಂಡು ಅದರಿಂದ ಬರೋ ಬಾಡಿಗೆನ ತಿನ್ಕೊಂಡು ಆರಾಮಾಗಿ ಇರ್ಲಿ ಅಂತ ನಾವು ಮಾಡ್ತಾ ಇದೀವಿ ಆದ್ರೆ ಅದರಿಂದ ನಮ್ಮ ಪರಿಸರ ಹಾಳಾಗ್ತಾ ಇದೆ ನಾವೇನ್ ಕಳ್ಕೊಂತಾ ಇದ್ದೀವಿ ಅನ್ನೋ ಒಂದು ಅರಿವೆ ನಮ್ಮಲ್ಲಿ ಇಲ್ಲ ಯಾಕೆ ಅವ್ರು ಆ ಕೆರೆ ಕುಂಟೆ ಬಾವಿಗಳನ್ನೆಲ್ಲ ಅಷ್ಟು ರಕ್ಷಣೆ ಮಾಡ್ಕೊಂಡ್ ಬರ್ತಾ ಇದ್ರು ಅಂದ್ರೆ ಆ ಕೆರೆ ಕುಂಟೆ ಬಾವಿಗಳಲ್ಲಿರೋ ನೀರನ್ನ ಪ್ರಾಣಿ ಪಕ್ಷಿಗಳು ದಾಹ ಆಗ್ದಾಗ ಬಂದು ಕುಡಿತಾ ಇದ್ವು ಮತ್ತೆ ಪರಿಸರದಲ್ಲಿರೋ ಸೊಳ್ಳೆಗಳು ಅದ್ರ ಮೇಲೆ ಹೋಗಿ ಕೂತ್ಕೊಂಡಾಗ ಅದ್ರಲ್ಲಿರೋ ಮೀನುಗಳು ಅದನ್ನ ಆಹಾರವಾಗಿ ಸ್ವೀಕರಿಸ್ತಾ ಇತ್ತು ಆಹಾರವಾಗಿ ತಗೊಂತಾ ಇತ್ತು ಆಗ ಪರಿಸರದಲ್ಲಿ ಸೊಳ್ಳೆಗಳು ಕಡಿಮೆ ಆಗಿ ಕಡಿಮೆ ಇತ್ತು ಅಷ್ಟೇ ಅಲ್ಲ ನಮ್ಮನೆ ಮುಂದೆ ಮರಗಿಡಗಳಿಗೇನೋ ನಾವು ಮಾನವೀಯತೆಯಿಂದ ನೀರ್ ಹಾಕ್ತಿವಿ ಆದ್ರೆ ಪರಿಸರದಲ್ಲಿರೋ ಎಲ್ಲಾ ಮರಗಿಡಗಳಿಗೂ ಯಾರು ನೀರ್ ಹಾಕ್ತಾರೆ ಮಳೆ ಬಂದಾಗ ಮಾತ್ರ ನೀರ್ ಸಿಗತ್ತೆ ಉಳಿದಿರೋ ಟೈಮ್ ಅಲ್ಲಿ ಆ ಮರಗಳು ತನ್ನ ಬೇರುಗಳನ್ನ ಒಳಮುಖವಾಗಿ ಎರಡರಿಂದ ಎರಡೂವರೆ ಕಿಲೋಮೀಟರ್ ಅಷ್ಟು ದೂರ ಒಳಮುಖವಾಗಿ ಚಾಚಿ ನಮ್ಮ ಸುತ್ತಮುತ್ತ ಇರೋ ಕೆರೆ ಕುಂಟೆ ಬಾವಿಗಳಲ್ಲಿರೋ ನೀರನ್ನ ಅದು ಹೀರ್ಕೊಂಡು ಬೆಳಿತಾ ಇತ್ತು ಸೊ ಆ ಒಂದಕ್ಕೆ ನಮ್ಮ ಹಿರಿಯರು ಇದನ್ನೆಲ್ಲ ರಕ್ಷಿ ರಕ್ಷಣೆ ಮಾಡ್ಕೊಂಡು ಬಂದಿದ್ರು ಆದ್ರೆ ಆ ಅರಿವು ನಮ್ಗೆ ಇಲ್ಲ ನಾವದನ್ನೆಲ್ಲ ಕ್ಲೀನ್ ಆಗಿ ಮುಚ್ಚಿ ಬಿಡ್ತಾ ಇದೀವಿ ಇದರಿಂದ ನಮ್ಗೆ ಏನ್ ತೊಂದರೆ ಆಗ್ತಾ ಇದೆ ಆ ಸೊಳ್ಳೆಗಳು ಪರಿಸರದಲ್ಲಿರೋ ಸೊಳ್ಳೆಗಳೆಲ್ಲನು ಹೆಚ್ಚಾಗಿ ನಮ್ಗೆ ಆ ಸೊಳ್ಳೆಗಳಿಂದಾನೇ ಎಷ್ಟೋ ಕಾಯಿಲೆಗಳು ಬರ್ತಾ ಇದೆ ನಾವ್ ಯಾಕೆ ಇವಾಗ ಅದನ್ನೆಲ್ಲಾ ಈ ಅರಿವನ್ನು ತಗೊಂಡ್ಮೇಲೆ ನಮ್ಮ ನಮ್ಮ ಸುತ್ತಮುತ್ತ ಇರೋ ಕೆರೆ ಕುಂಟೆ ಬಾವಿಗಳನ್ನ ಮುಚ್ಚದಿರ ಅದನ್ನ ಕ್ಲೀನ್ ಆಗಿ ಸ್ವಚ್ಛ ಮಾಡಿ ಅದನ್ನ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಶೃಂಗರಿಸಿಕೊಂಡು ಅದನ್ನ ನಾವು ಕಾಪಾಡಿದ್ರೆ ಆ ಪಶು ಪ್ರಾಣಿಗಳಿಗೂ ಸಹ ನೀರ್ ಕುಡಿಯೋದಕ್ಕಾಗತ್ತೆ ಮತ್ತೆ ನಮ್ಮ ಗಿಡ ಮರಗಳು ಸಹ ಅದರಲ್ಲಿರೋ ನೀರನ್ನ ಹೀರ್ಕೊಂಡು ಚೆನ್ನಾಗಿ ಬೆಳಿಬಹುದು ನಮ್ಮ ಸುತ್ತಮುತ್ತ ಪರಿಸರದಲ್ಲಿರೋ ಸೊಳ್ಳೆಗಳು ಸಹ ಕಡಿಮೆ ಆಗುತ್ತೆ ಆದ್ರಿಂದ ನಮಗ್ ಬರೋ ರೋಗಗಳು ಸಹ ನಾವು ಅವಾಯ್ಡ್ ಅನ್ನ ಮಾಡ್ಕೋಬಹುದು ಇದರಿಂದ ನಮ್ಮ ಒಂದು ನಗರದ ಸೌಂದರ್ಯತೆ ಕೂಡ ಸಹ ಹೆಚ್ಚಾಗತ್ತೆ ಬಂಧುಗಳೇ ಒಂದು ಕಾಲದಲ್ಲಿ ನಮ್ಮ ಬೆಂಗಳೂರನ್ನ ಉದ್ಯಾನವನ ನಗರಿ ಅಂತ ಕರಿತಾ ಇದ್ರು ಅದೇ ಬೆಂಗಳೂರನ್ನ ಇದನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ ಸೊ ನಾವು ಎಷ್ಟು ಮರ ಗಿಡಗಳನ್ನ ಹೊಡೆತಾಕಿದೀವಿ ಅನ್ನೋ ಒಂದು ಚಿಂತನೆಯನ್ನ ಮಾಡಿ ಆಗ ನಾವು ಕೆರೆ ಕುಂಟೆಗ ಬಾವಿಗಳನ್ನೆಲ್ಲ ನಮ್ಮ ಸುತ್ತ ರಕ್ಷಣೆಯನ್ನ ನಾವು ಮಾಡ್ತೀವಿ ನೆಕ್ಸ್ಟ್ ನಮ್ಮ ಮನೆ ಮುಂದೆ ಕೂಡ ನನ್ನನ್ನು ಗಿಡಗಳನ್ನ ಬೆಳೆಸ್ಬೇಕು ಅಂತ ಹೇಳ್ತಾರೆ ಏನಕ್ಕೆ ನಮ್ಮ ಮನೆ ಮುಂದೆ ಗಿಡಗಳನ್ನ ಬೆಳೆಸ್ಬೇಕು ಅಂದ್ರೆ ಚಿಕ್ಕ ಪುಟ್ಟ ಗಿಡಗಳು ಇರೋದೇ ತುಂಬಾ ಚಿಕ್ಕ ಜಾಗ ಮೇಡಮ್ ಅದರಲ್ಲಿ ಏನ್ ಗಿಡಗಳು ಬೆಳೆಸೋದು ಈಗ ಟೆಕ್ನಾಲಜಿ ತುಂಬಾ ಜಾಸ್ತಿ ಮುಂದುವರೆದಿದೆ ಒಂದು ಅರ್ಧ ಮುಕ್ಕಾಲ್ ಅಡಿ ಇದ್ರೇನೆ ಒಂದು ನೂರಿಂದ ನೂರ ಐವತ್ತು ಚಿಕ್ಕ ಚಿಕ್ಕ ಗಿಡಗಳನ್ನ ಗೋಡೆಗೆ ಫಿಕ್ಸ್ ಮಾಡಿ ಬೆಳೆಸುವಂತಹ ಒಂದು ಟೆಕ್ನಾಲಜಿ ಬಂದಿದೆ ಅದಕ್ಕಂತೂ ಎಲ್ಲಾ ಮರಗಿಡಗಳನ್ನ ಕ್ಲೀನ್ ಆಗಿ ಜೋಡಿಸ್ಬಿಡ್ತಾರೆ ಗಿಡಗಳನ್ನ ಅದಕ್ಕೆ ಒಂದು ಪೈಪ್ ಕನೆಕ್ಷನ್ ಕೊಟ್ಟಿರ್ತಾರೆ ಆ ಪೈಪ್ ಕನೆಕ್ಷನ್ ಮೂಲಕ ಆ ನೀರು ಹೋಗುತ್ತೆ ಒಂದು ಟ್ಯಾಂಕ್ ಫಿಕ್ಸ್ ಮಾಡಿರ್ತಾರೆ ಆ ನೀರು ಹೋಗುತ್ತೆ ಆ ನೀರು ಹೋಗಿ ಅದ್ರಲ್ಲಿರೋ ವೇಸ್ಟೇಜ್ ವಾಟರ್ ಕೂಡ ಒಂದು ಕಡೆ ಹೋಗಿ ಅದು ಶೇಖರಣೆ ಆಗತ್ತೆ ಸೊ ಈ ರೀತಿಯಾಗಿ ಟೆಕ್ನಾಲಜಿ ಇರೋಂತಹ ಒಂದು ಇದು ಬಂದಿದೆ ಸೊ ನಾವು ಆ ರೀತಿ ಅದು ಉಪಯೋಗಿಸ್ಕೊಂಡು ನಾವು ಮನೆ ಮುಂದೆ ಗಿಡಗಳನ್ನ ಬೆಳೆಸ್ಬೇಕು ಏನಕ್ಕೆ ಬೆಳೆಸ್ಬೇಕು ಮನೆ ಮುಂದೆ ಗಿಡಗಳನ್ನ ಬೆಳೆಸೋದ್ರಿಂದ ನಮಗೆ ನಮ್ಮ ಉಸಿರಾಟಕ್ಕೆ ಯೋಗ್ಯವಾಗುವಂತಹ ಒಳ್ಳೆ ಆಕ್ಸಿಜನ್ ನಮಗ್ ಬರುತ್ತೆ ಮತ್ತೆ ಆ ನಮ್ಮ ಕಣ್ಣುಗಳಿಗೆ ನೋಡೋದಕ್ಕೂ ಅದು ಸುಂದರವಾಗಿರುತ್ತೆ ಚಿಕ್ಕ ಪುಟ್ಟ ಗಿಡಗಳು ದೊಡ್ಡ ದೊಡ್ಡ ಬೆಳೆಸಕ್ ಆಗಲ್ಲ ಜಾಗ ಇಲ್ಲ ಅಂದ್ರೂ ಪರವಾಗಿಲ್ಲ ಚಿಕ್ಕ ಪುಟ್ಟ ಗಿಡಗಳು ಯಾವ್ದಾದ್ರು ಒಂದು ತುಳಸಿ ಇರ್ಬೋದು ಕೊತ್ಮೀರಿ ಇರ್ಬೋದು ಕುದೀನಾ ಶುಂಠಿ ಕಾಮಕಸ್ತೂರಿ ದೊಡ್ಡಪತ್ರೆ ದಾಸವಾಳ ತುಂಬೆ ಗಿಡ ಇಂತಹ ಚಿಕ್ಕ ಚಿಕ್ಕ ಮರಗಳ ಚಿಕ್ಕ ಚಿಕ್ಕ ಗಿಡಗಳನ್ನು ಬೆಳೆಸೋದ್ರಿಂದ ನಮ್ಗೆ ಅಡಿಗೆಗೂ ಸಹ ಉಪಯೋಗವಾಗತ್ತೆ ಮತ್ತೆ ಕೆಲವು ಸೊಪ್ಪುಗಳನ್ನ ಬೆಡಿಸೋದ್ರಿಂದ ಅಡಿಗೆಗಳಿಗೂ ಸಹ ಉಪಯೋಗವಾಗತ್ತೆ ಮತ್ತೆ ಪೂಜೆಗೂ ಉಪಯೋಗವಾಗತ್ತೆ ನಮ್ಮ ದೇಹದಲ್ಲಿ ಏನಾದ್ರೂ ಏರುಪೇರುಗಳಾದ್ರೆ ಔಷಧಿಗಳಾಗಿ ಸಹ ನಮ್ಗೆ ಕೆಲ್ಸಕ್ಕೆ ಬರುತ್ತೆ ಮತ್ತೆ ನಮ್ ಮನೆಗ್ ಬಂದವರಿಗೆ ಆ ಗಿಡ ಮರಗಳನ್ನ ನೋಡಿದ ತಕ್ಷಣನೇ ಒಂದು ಒಳ್ಳೆ ಭಾವನೆ ಉಂಟಾಗತ್ತೆ ನಮ್ಮ ಮನೆಯಲ್ಲೂ ಒಂದು ಪಾಸಿಟಿವ್ನೆಸ್ ಅನ್ನೋದು ಬರುತ್ತೆ ಆದ್ರಿಂದ ನಾವು ಮನೆ ಮುಂದೆ ಮರ ಗಿಡಗಳನ್ನ ಬೆಳೆಸ್ಬೇಕು ಇನ್ನ ಒಂದು ಡೌಟ್ ಇರುತ್ತೆ ಮೇಡಮ್ ಮನೆ ಮುಂದೆ ಮರ ಗಿಡಗಳೆಲ್ಲ ಇದ್ರೆ ತುಂಬಾ ಸೊಳ್ಳೆಗಳು ಬರುತ್ತೆ ಮತ್ತೆ ಚಿಕ್ಕ ಚಿಕ್ಕ ಕ್ರಿಮಿ ಕೀಟಗಳು ಹುಳುಗಳೆಲ್ಲ ಬರುತ್ತೆ ಅಂತ ಅದಕ್ಕೂ ಒಂದು ಸಿಂಪಲ್ ಟೆಕ್ನಾಲಜಿ ಏನಪ್ಪಾ ಅಂದ್ರೆ ಮನೆ ಮುಂದೆ ಹಾಕೋ ಒಂದು ಗಿಡಗಳ ಮಧ್ಯೆ ಒಂದೊಂದು ಲೆಮೆನ್ ಗ್ರಾಸು ಮತ್ತೆ ಆ ಫ್ಲವರ್ಸ್ ನನ್ನ ಆ ಗಿಡಗಳ ಮಧ್ಯೆ ಹಾಕ್ಬಿಟ್ರೆ ನಮ್ಮ ಮನೆ ಒಳಗಡೆ ಸೊಳ್ಳೆಗಳು ಬರಲ್ಲ ಆ ಗಿಡಗಳಿಗೆ ಕ್ರಿಮಿಕೀಟಗಳು ಬರಲ್ಲ ಚೆನ್ನಾಗಿನೂ ಸಹ ಬೆಳೆಯತ್ತೆ ಮತ್ತೆ ನಮ್ಮ ಮನೆ ಮುಂದೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದ್ರಲ್ಲಿ ಒಂದ್ ಎರಡು ಮೀನುಗಳನ್ನ ಹಾಕಿದ್ರೆ ಆ ಸೊಳ್ಳೆಗಳೆಲ್ಲ ಹೋಗಿ ಅದ್ರ ಮೇಲೆ ಕೂತ್ಕೊಳ್ಳತ್ತೆ ಕೂತ್ಕೊಂಡಾಗ ಆ ಒಂದು ಮೀನುಗಳು ಅದನ್ನ ತಿನ್ನತ್ತೆ ಆವಾಗ ನಮ್ಮ ಮನೆ ಒಳಗಡೆ ಕೂಡ ಸೊಳ್ಳೆಗಳು ಬರ್ದಿರ ನಾವು ರಕ್ಷಣೆಯನ್ನ ಪಡಿಬಹುದು ಈ ರೀತಿಯಾಗಿ ನಾವು ಮನೆ ಮುಂದೆ ಗಿಡ ಈ ಒಂದು ಕಾರಣಕ್ಕೆ ನಮ್ಮ ಮನೆ ಮುಂದೆ ಗಿಡಗಳನ್ನ ಬೆಳೆಸ್ಬೇಕು ಅಷ್ಟೇ ಕೆಲವ್ರು ಏನಂತಾರೆ ಗೊತ್ತಾ ಮೇಡಮ್ ಎ ಸಿ ಇದೆ ಆರಾಮ ಗಾಳಿ ಬರುತ್ತೆ ಏನಕ್ಕೆ ಮೇಡಮ್ ಅಂತಾರೆ ಆದ್ರೆ ಎಸಿಯಿಂದ ಬರೋ ಗಾಳಿ ನಮ್ಮ ದೇಹಕ್ಕೆ ಯಾವತ್ತೂ ಒಳ್ಳೆ ಗಾಳಿ ಅಲ್ಲ ಇದ್ರಿಂದ ನಮ್ಮ ದೇಹದ ಆರೋಗ್ಯ ದಿನೇ ದಿನೇ ಕ್ಷೀಣಿಸುತ್ತೆ ಅಷ್ಟೇ ಅಲ್ಲ ಎಸಿಯಿಂದ ಬಿಡುಗಡೆ ಆಗಂತಹ ಒಂದು ಗಾಳಿ ಸಹ ನಮ್ಮ ವಾತಾವರಣದಲ್ಲಿ ಉಷ್ಣಾಂಶವನ್ನ ಹೆಚ್ಚು ಮಾಡುತ್ತೆ ಆದ್ರಿಂದ ಎ ಸಿ ಗಾಳಿಗಿಂತ ನಮ್ಗೆ ನ್ಯಾಚುರಲ್ ಆಗಿ ನಮ್ಮ ಪರಿಸರದಲ್ಲಿ ನಮ್ಮ ಗಿಡ ಮರಗಳಿಂದ ಬರುವಂತಹ ಗಾಳಿಯೇ ನಮ್ಮ ಒಂದು ಆರೋಗ್ಯವನ್ನ ಹೆಚ್ಚು ಮಾಡುತ್ತೆ ಇನ್ನು ಏನ್ ಮಾಡ್ತೀವಿ ಮನೆ ಒಳಗಡೆ ಟೀಪಾಯ್ ಮೇಲೆ ಮತ್ತೆ ಮೂಲೆಗಳಲ್ಲಿ ಕೆಲವು ಚಿಕ್ಕ ಗಿಡಗಳ ಆರ್ಟಿಫಿಷಿಯಲ್ ಫ್ಲವರ್ ನ ಇಟ್ಟು ಆರ್ಟಿಫಿಷಿಯಲ್ ಫ್ಲವರ್ಸ್ ನ ಇಡ್ತೀವಿ ಏನಕ್ಕೆ ಸೌಂದರ್ಯಕ್ಕೆ ಆದ್ರೆ ಈಗ ನರ್ಸರಿಗೋಗಿ ಕೇಳಿದ್ರೆ ಮನೆ ಒಳಗಡೆನೆ ಬೆಳೆಸುವಂತಹ ರಿಯಲ್ ರಿಯಲ್ ಆಗಿರುವಂತ ಒಂದು ಗಿಡಗಳನ್ನ ಕೊಡ್ತಾರೆ ಸೊ ಅಂತ ಒಂದು ಗಿಡಗಳನ್ನ ನಾವು ತಂದು ಮನೆಯೊಳಗಡೆ ಬೆಳೆಸ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ನಮಗೆ ಒಳ್ಳೆ ಒಂದು ಗಾಳಿ ಆ ಗಿಡಗಳಿಂದ ಬರುತ್ತೆ ಉಸಿರಾಟನು ಚೆನ್ನಾಗಿರುತ್ತೆ ಒಳ್ಳೆ ಮನೆ ತುಂಬಾ ಒಂದು ಪಾಸಿಟಿವ್ನೆಸ್ ಅನ್ನೋದಿರುತ್ತೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಇಂದ ಡೆಕೋರೇಟ್ ಮಾಡೋದಕ್ಕಿಂತ ರಿಯಲ್ ಪ್ಲಾಂಟ್ಸ್ ಡೆಕೋರೇಷನ್ ಮಾಡಿದಾಗ ನಮ್ಮ ಮನೆಯ ಸೌಂದರ್ಯ ಇನ್ನು ನೂರು ಪಟ್ಟು ಜಾಸ್ತಿ ಆಗತ್ತೆ ಸೊ ಆದ್ರಿಂದ ಮನೆ ಒಳಗಡೆ ಆರ್ಟಿಫಿಷಿಯಲ್ ತಂದು ಇಡೋದಕ್ಕಿಂತ ರಿಯಲ್ ಅದು ಒಂದು ಚಿಕ್ಕ ಚಿಕ್ಕ ಒಂದು ಗಿಡಗಳನ್ನ ತಂದು ಬೆಳೆಸಿದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿ ಇದಾಗತ್ತೆ ನಿಮ್ಮ ನಿಮ್ಮ ಮೊಬೈಲ್ ಸ್ಕ್ರೀನ್ಸ್ ಮೇಲೆ ಗಿಡಗಳನ್ನ ನಾವು ಹಾಕಿದೀವಿ ನೋಡಿ ಒಂದು ಲೆಮನ್ ಗ್ರಾಸು ಮತ್ತೆ ಇದು ಮ್ಯಾರಿಗೋಲ್ಡು ಇವೆರಡು ಸಹ ಗಿಡಗಳ ಮಧ್ಯೆ ಹಾಕೋದ್ರಿಂದ ನಮ್ಗೆ ಹುಳು ಉಪ್ಪಟಗಳು ಬರಲ್ಲ ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಹಿರಿಯರು ಕೆಲವು ಗಿಡ ಮರಗಳನ್ನ ನಮಗೆ ತೋರಿಸಿ ಅದಕ್ಕೆ ಪೂಜನೀಯ ಸ್ಥಾನವನ್ನು ಕೊಟ್ಟು ನಾವು ಅದನ್ನ ಪ್ರತಿ ದಿವ್ಸ ಪೂಜೆ ಮಾಡುವ ಒಂದು ಅಭ್ಯಾಸವನ್ನ ನಮ್ಮ ಹಿರಿಯರು ರೂಢಿ ಮಾಡಿಸಿದ್ದಾರೆ ಯಾವ್ದಪ್ಪ ಆ ಗಿಡ ಮರಗಳು ಯಾಕೆ ಆ ಗಿಡ ಮರಗಳಿಗೆ ನಾವು ಪೂಜೆ ಮಾಡ್ಬೇಕು ಅನ್ನೋದು ಸೊ ಯಾವ ಗಿಡ ಮರಗಳು ಅಂದ್ರೆ ತುಳಸಿ ಅರಳಿ ಮರ ಅರಳಿ ಮರ ಅಥವಾ ಅಶ್ವತ್ಥ ಮರ ಅಥವಾ ಬೋಧಿ ವೃಕ್ಷ ಅಂತ ಕರಿತೀವಿ ಈ ಮೂರು ಒಂದೇ ಮರಕ್ಕೆ ಇರುವಂತಹ ಹೆಸರುಗಳು ಮತ್ತೆ ಬಿಳಿ ಎಕ್ಕದ ಎಲೆ ಗಿಡ ಬಿಲ್ವಪತ್ರ ಮರ ಬನ್ನಿ ಮರ ಔದಂಬರ ಮರ ಬೇವಿನ ಮರ ಮತ್ತೆ ತೆಂಗಿನ ಮರ ತೆಂಗಿನ ಮರನ ಕಲ್ಪ ವೃಕ್ಷ ಅಂತ ಕರಿತೀವಿ ಯಾಕೆ ಈ ಗಿಡಗಳಿಗೆ ಒಂದು ಪೂಜನೀಯ ಸ್ಥಾನವನ್ನು ಕೊಟ್ಟಿದೆ ಇದರ ವಿಶೇಷತೆ ಏನು ನೋಡೋಣ ಮೊದಲನೇದಾಗಿ ತುಳಸಿ ಗಿಡನ ತಗೊಳ್ಳೋಣ ಯಾರ ಮನೆಯಲ್ಲಿ ಯಾವ ಗಿಡ ಇಲ್ದಿರ ಇದ್ರು ನಮ್ಮ ಹಿಂದೂಗಳ ಮನೆಯಲ್ಲಿ ಕಂಪಲ್ಸರಿ ತುಳಸಿಯನ್ನಾದ್ರೂ ಇಟ್ಟು ಪೂಜೆ ಮಾಡೋ ಒಂದು ಅಭ್ಯಾಸವನ್ನ ರೂಢಿ ಮಾಡ್ಕೊಂಡಿದೀವಿ ಸೊ ಆ ತುಳಸಿ ಗಿಡದ ಒಂದು ವೈಶಿಷ್ಟ್ಯತೆ ಏನು ಅಂದ್ರೆ ತುಳಸಿ ಗಿಡದಲ್ಲಿ ಪ್ಯೂರ್ ಪ್ರಾಣ ಶಕ್ತಿ ಕಣಗಳು ಇದ್ದು ನಮ್ಮ ಉಸಿರಾಟಕ್ಕೆ ಯೋಗ್ಯವಾದಂತ ನ ಪ್ಯೂರ್ ಆಗಿರೋ ಆಕ್ಸಿಜನ್ ನಮ್ಗೆ ಕೊಡತ್ತೆ ಮತ್ತೆ ನಮ್ಮ ಎಷ್ಟೋ ಕಾಯಿಲೆಗಳಿಗೆ ಔಷಧಿ ಗುಣಗಳಾಗಿ ಉಪಯೋಗವಾಗತ್ತೆ ನಮ್ಮ ದೇಹದಲ್ಲಿ ಏನಾದ್ರೂ ಏರುಪೇರಾದ್ರೆ ಒಂದ್ ವೇಳೆ ಶೀತ ನೆಗಡಿ ಕೆಮ್ಮು ಇಂಥದಾದಾಗ ಅದೇ ಔಷಧವಾಗಿ ನಮಗೆ ಉಪಯೋಗಕ್ಕೆ ಬರುತ್ತೆ ಸೊ ಅದಕ್ಕೋಸ್ಕರ ತುಳಸಿಯನ್ನಾದ್ರೂ ಮನೆ ಮುಂದೆ ಇಟ್ಕೊಳ್ಳಿ ಅನ್ನೋ ಒಂದು ರೂಢಿಯನ್ನ ಮಾಡಿಸಿದೀವಿ ಅದೇ ರೀತಿಯ ಅರಳಿ ಮರ ಅಥವಾ ಅಶ್ವತ್ಥ ಬೋಧಿ ವೃಕ್ಷ ಇವು ಮೂರು ಒಂದೇ ಗಿಡ ಒಂದೇ ಮರಕ್ಕೆ ಇರುವಂತಹ ಒಂದು ಹೆಸರುಗಳು ಈ ಅಶ್ವಥ್ ಮರದ ಒಂದು ವೈಶಿಷ್ಟ್ಯತೆ ಏನು ಅಂದ್ರೆ ನಮ್ಗೆ ಏನಾದ್ರು ಒಂದು ಪ್ರಾಬ್ಲಮ್ ಬಂದು ಜ್ಯೋತಿಷ್ ರತ್ರಕ್ಕೆ ಹೋದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಬೆಳಗ್ಗೆ ಎದ್ದಿದ ತಕ್ಷಣನೇ ಹೋಗಿ ಅಶ್ವತ್ಥ್ಮರದ ಸುತ್ತ ಅಶ್ವತ್ ಕಟ್ಟೆ ಸುತ್ತ ಒಂಬತ್ತು ಹನ್ನೊಂದು ಸುತ್ತ ಹಾಕೊಂಡ್ ಬಾಪ ನಿನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗತ್ತೆ ಅಂತಾರೆ ಯಾಕೆ ಅಂದ್ರೆ ಆ ಅಶ್ವತ್ಥ ಮರದಿಂದ ಬಿಡುಗಡೆ ಆದಂತಹ ಆಕ್ಸಿಜನ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಇದೆ ಅಷ್ಟು ಒಳ್ಳೆ ಗಾಳಿಯನ್ನ ಕೊಡುತ್ತೆ ಆ ಒಳ್ಳೆ ಗಾಳಿ ನಮ್ಮ ದೇಹದಲ್ಲಿ ಸೇರೋದ್ರಿಂದ ನಮ್ಮ ದೇಹದ ರೆಸಿಸ್ಟೆನ್ಸ್ ಪವರು ಜಾಸ್ತಿ ಆಗತ್ತೆ ಮತ್ತೆ ಸಂತಾನೋತ್ಪತ್ತಿ ಉತ್ಪತ್ತಿ ಇಲ್ದಿರೋನು ಕೂಡ ಅಶ್ವತ್ ಕಟ್ಟೆ ಬಾ ಅಂತಾರೆ ಕಾರಣ ಆ ಎಲೆಗಳನ್ನು ತಿನ್ನೋದ್ರಿಂದ ಆ ಎಲೆಗಳಲ್ಲಿ ಸಂತಾನವನ್ನು ಉತ್ಪತ್ತಿ ಮಾಡುವಂತಹ ಒಂದು ಔಷಧ ಗುಣ ಇರೋದ್ರಿಂದ ಅದನ್ನ ಹೋಗಿ ಸುತ್ತಾಕೊಂಡ್ ಬಂದು ಅದನ್ನ ಸೇವಿಸು ಅಂತ ಹೇಳ್ತಾರೆ ಇನ್ನು ನಮ್ಮ ಮನಸ್ಸನ್ನ ಶಾಂತ ಸ್ಥಿತಿಗೆ ತರುವಂತಹ ಒಂದು ಗುಣ ಆ ಗಾಳಿಯಲ್ಲಿದೆ ಅಷ್ಟು ಉತ್ತಮವಾದ ಗಾಳಿಯನ್ನ ನಮ್ಗೆ ಅದು ಕೊಡುತ್ತೆ ಅನೇಕ ರೋಗಗಳಿಗೆ ಇದು ಔಷಧವಾಗಿ ಉಪಯೋಗಕ್ಕೆ ಬರುತ್ತೆ ಆದ್ರಿಂದ ಅಶ್ವತ್ಥ ಮರ ಅಥವಾ ಬೋಧಿ ವೃಕ್ಷವನ್ನ ನಾವು ಪೂಜನೀಯ ಸ್ಥಾನವನ್ನ ಕೊಟ್ಟಿದ್ದಾರೆ ಬಿಳುವ ಪತ್ರ ಮರ ಈ ಬಿಳ್ವ ಪತ್ರ ಮರದಲ್ಲಿ ಕಾಯಿಗಳಿದೆ ಅಲ್ವಾ ಆ ಕಾಯಿಗಳನ್ನ ಚೆನ್ನಾಗಿ ಸುಟ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕೊಂಡು ನಾವು ತಲೆಗೆ ಹಾಕೊಂಡ್ರೆ ತಲೆಯಲ್ಲಿರೋ ಡ್ರ್ಯಾಂಡ್ರೋ ಫಟ್ ಹೋಗುತ್ತೆ ನಮ್ಮ ದೇಹದ ಉಷ್ಣತೆ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ಹಾಗೂ ಇದರ ಎಲೆ ಕಾಯಿ ಬೇ ಕಾಯಿ ಹಣ್ಣು ಹೂವು ಬೇರು ಕಾಂಡ ಇದರಲ್ಲೆಲ್ಲಾನು ಸಹ ಒಂದು ಔಷಧಿ ಗುಣಗಳನ್ನು ಹೊಂದಿದೆ ಎಷ್ಟೋ ಒಂದು ರೋಗಗಳಿಗೆ ಔಷಧವಾಗಿ ನಾವು ಉಪಯೋಗಿಸ್ತೀವಿ ಆದ್ರಿಂದ ಬೆಲ್ವಪತ್ರ ಮರವನ್ನು ಸಹ ಪೂಜನೀಯ ಸ್ಥಾನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಬನ್ನಿ ಮರ ಮತ್ತೆ ಔದಂಬರ ಮರ ಔದಂಬರ ಮರ ಅಂದ್ರೆ ಹತ್ತಿ ಮರ ಮತ್ತೆ ತೆಂಗಿನ ಮರ ಇದರಲ್ಲಿ ಇನ್ನ ಒಂದು ಏನಪ್ಪಾ ಅಂದ್ರೆ ಅಶ್ವತ್ಥ ಮರವನ್ನ ನಾವು ಪೂಜೆ ಮಾಡೋದ್ರಿಂದ ಪಿತೃದೋಷ ದೋಷ ಪರಿಹಾರ ಆಗತ್ತೆ ಬಿಲ್ವಪತ್ರ ಮರವನ್ನ ಪೂಜೆ ಮಾಡೋದ್ರಿಂದ ನಮ್ಗೆ ಮಾತೃದೋಷ ಅನ್ನೋದು ಪರಿಹಾರವಾಗುತ್ತೆ ಹಾಗೂ ಔದಂಬರ ಮರವನ್ನ ಪೂಜೆ ಮಾಡೋದ್ರಿಂದ ನಮ್ಗೆ ಗುರು ದೋಷ ಪರಿಹಾರವಾಗುತ್ತೆ ಅಂದ್ರೆ ನಾವು ತಿಳಿದೋ ತಿಳಿದಿರೋ ತಂದೆ ತಾಯಿಗೋ ಅಥವಾ ಗುರುವಿಗೋ ಏನಾದ್ರೂ ಒಂದು ರೀತಿಯ ಒಂದು ಕೆಡಕನ್ನುಂಟು ಮಾಡಿದ್ರೆ ಈ ಪೂಜೆಗಳನ್ನ ಪೂಜೆ ಈ ಗಿಡಗಳನ್ನ ಪೂಜೆ ಮಾಡೋದ್ರಿಂದ ಈ ಒಂದು ಪರಿಹಾರ ಈ ಒಂದು ನಮ್ಗೆ ಆ ಪಾಪ ಅನ್ನೋದು ಕಡಿಯತ್ತೆ ನೆಕ್ಸ್ಟ್ ಬೇವಿನ ಮರ ಬೇವಿನ ಮರವನ್ನ ಯಾಕೆ ಪೂಜೆ ಮಾಡ್ತೀವಿ ಅಂದ್ರೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುವಂತಹ ಪ್ಯೂರ್ ಆಂಟಿ ಆಕ್ಸಿಜನ್ ಅನ್ನ ಕೊಡುತ್ತೆ ಆಂಟಿಬಯೋಟಿಕ್ ಗಿಡ ಅಂತಾನೆ ನಾವು ಕರಿತೀವಿ ನಮ್ಮಲ್ಲಿ ಅರಿಶಿನ ಮತ್ತೆ ಬೇವು ಇವೆರಡೂನು ಸಹ ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ಬೇವಿನ ಮರವನ್ನ ಆಂಟಿಬಯೋಟಿಕ್ ಮರ ಅಂತ ಕರಿತೀವಿ ಇದು ಎಷ್ಟೋ ಚರ್ಮದ ಕಾಯಿಲೆಗಳನ್ನ ಗುಣ ಮಾಡಿಸತ್ತೆ ಮತ್ತು ನಮ್ಗೆ ಯಾವುದೇ ಒಂದು ಕಾಯಿಲೆಗಳು ಬಂದ್ರು ಕೂಡ ಇದು ಮೆಡಿಸನ್ ಆಗಿ ಅಂದ್ರೆ ಔಷಧವಾಗಿ ಇದು ನಮ್ಮ ಉಪಯೋಗಕ್ಕೆ ಬರೋದ್ರಿಂದ ಇದನ್ನ ಬೇವಿನ ಮರವನ್ನ ನಾವು ಪೂಜೆ ಮಾಡ್ತೀವಿ ಅಷ್ಟೇ ಅಲ್ಲ ಬಂಧುಗಳೇ ಪಿತೃ ದೋಷ ಮಾತೃ ದೋಷ ಗುರುದೋಷ ಈ ಮೂರು ದೋಷಗಳು ಸಹ ನಾವು ಬೇವಿನ ಮರವನ್ನು ಪೂಜೆ ಮಾಡೋದ್ರಿಂದ ನಮ್ಗೆ ಈ ಮೂರು ದೋಷಗಳು ಸಹ ಪರಿಹಾರ ಆಗತ್ತೆ ಅಂತ ನಮ್ಮ ಹಿರಿಯರು ತೋರಿಸ್ಕೊಟ್ಟಿದ್ದಾರೆ ನೆಕ್ಸ್ಟ್ ತೆಂಗಿನ ಮರ ತೆಂಗಿನ ಮರವನ್ನ ನಾವು ಕಲ್ಪ ವೃಕ್ಷ ಅಂತಾನೆ ಕರಿತೀವಿ ಯಾಕಪ್ಪ ಅಂದ್ರೆ ಒಂದ್ ತೆಂಗಿನ ಇದು ಎಳ್ಳನ್ನ ತಗೊಂಡಿ ಆ ಎಳ್ಳಿನ ನಾವು ಕುಡಿಯೋದ್ರಿಂದ ಉಷ್ಣಾಂಶ ಕಡಿಮೆ ಆಗುತ್ತೆ ಹಾಗೂ ಎಷ್ಟೋ ಒಂದು ಔಷಧಿಗಳನ್ನ ಆ ಎಳೆನೀರಿನಲ್ಲೇ ಕೊಡ್ತಾರೆ ಮತ್ತೆ ತೆಂಗಿನಕಾಯಿ ನಾವು ಅಡಿಗೆಗೆ ಉಪಯೋಗಿಸೋದ್ರಿಂದ ಒಂದು ರುಚಿ ರುಚಿ ಅನ್ನೋದು ಹೆಚ್ಚಾಗುತ್ತೆ ರುಚಿಕರವಾಗಿರುತ್ತೆ ಆ ಒಂದು ನೀರನ್ನ ಒಂದು ಬ್ಯೂಟಿ ಕಾನ್ಶಿಯಸ್ ನಲ್ಲಿ ಇರೋರು ಎಷ್ಟೋ ಪ್ಯಾಕೆಟ್ಗಳಿಗೆ ಆ ನೀರನ್ನು ಉಪಯೋಗ ಮಾಡ್ತಾರೆ ಮತ್ತೆ ಎಷ್ಟೋ ಔಷಧಿಗಳಿಗೂ ಸಹ ಆ ನೀರನ್ನು ಉಪಯೋಗಿಸ್ತಾರೆ ಮತ್ತೆ ತೆಂಗಿನ ಗಿರೆಗಳ

ನಮಗೆ ಔಷಧ ಗುಣವಾಗಿ ನಮಗೆ ಉಪಯೋಗಕ್ಕೆ ಬರೋದ್ರಿಂದ ಇದು ತಲಾ ತಲಾಂತರಗಳ ಕಾಲ ಇದು ಈ ಮರಗಿಡಗಳನ್ನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಇವಕ್ಕೆಲ್ಲ ನಾವು ಒಂದು ಪೂಜನೀಯ ಸ್ಥಾನವನ್ನ ಕೊಟ್ಟು ಪೂಜಿಸ್ತಾ ಇದ್ದೀವಿ ನಾವು ಆತರ ಏನಾದ್ರು ಪೂಜನೀಯ ಸ್ಥಾನವನ್ನ ಕೊಟ್ಟು ಇದನ್ನ ಪೂಜಿಸ್ತೀರಾ ಇದ್ರೆ ಇದರ ಸಂತತಿನ ನಾವು ಹಾಳು ಮಾಡ್ಬಿಡ್ತೀವಿ ಅದಕ್ಕೋಸ್ಕರನೇ ನಮ್ಮ ಹಿರಿಯರು ಇದನ್ನ ಯಾವಾಗ್ಲೂ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದ್ರಿಂದಾನೆ ಇಷ್ಟು ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಗಿಡ ಮರಗಳನ್ನ ನಾವ್ ಕಳ್ಕೊಂಡ್ರೆ ನಮ್ ಮತ್ತೆ ಎಲ್ ಸಿಗುತ್ತೆ ಇದರ ಸಂತತಿ ಅದಕ್ಕೋಸ್ಕರ ಅದನ್ನು ಉಳಿಸ್ಕೊಂಡ್ ಹೋಗ್ಬೇಕು ಅಂತ ಹೇಳ್ಬಿಟ್ಟೆ ನಮ್ಮ ಹಿರಿಯರು ಇದಕ್ಕೆ ಒಂದು ಪೂಜನೀಯ ಸ್ಥಾನವನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ನಾವು ಹೋಮ ಮಾಡ್ಬೇಕು ಅಂದ್ರೆ ಯಾವ್ದಂದ್ರೆ ಆ ಕಟ್ಟಿಗೆಗಳನ್ನ ನಾವ್ ಹಾಕಲ್ಲ ಯಾಕಪ್ಪ ಅಂದ್ರೆ ಯಾವ್ದಾವ್ದು ಪೂಜನೀಯ ಸ್ಥಾನವನ್ನ ಕೊಟ್ಟಿದೀವೋ ಆ ಮರ ಗಿಡಗಳ ಒಂದು ಸಮಿಧಿಗಳು ಅಂತೀವಿ ಕಟ್ಟಿಗೆಗಳು ಅನ್ನಲ್ಲ ಆ ಸಮಿಧಿಗಳನ್ನು ಮಾತ್ರನೇ ಹೋಮಕ್ಕೆ ಹಾಕ್ತೀವಿ ಕಾರಣ ಏನಪ್ಪಾ ಅಂದ್ರೆ ಇದು ಒಣಗಿದ್ಮೇಲೆ ಕೂಡ ಇದನ್ನ ಬೆಂಕಿಯಲ್ಲಿ ಹಾಕುವಾಗ ಅದ್ರಿಂದ ಬರುವಂತಹ ಹೊಗೆಯಿಂದ ಆ ಹೊಗೆ ನಮ್ಮ ದೇಹದ ಒಳಗಡೆ ಹೋದಾಗ ನಮ್ಮ ದೇಹದಲ್ಲಿರುವ ಒಂದು ಟಾಕ್ಸಿನ್ಸ್ ನ ಆಚೆ ಆಗತ್ತೆ ಮತ್ತೆ ನಮ್ಮ ಕಣ್ಣುಗಳಲ್ಲಿರೋ ಒಂದು ದೋಷಗಳೆಲ್ಲ ಆ ಹೊಗೆ ಬಂದು ಸೇರೋದ್ರಿಂದ ಆ ಕಣ್ಣುಗಳಲ್ಲಿರೋ ದೋಷಗಳು ಸಹ ನಮ್ಗೆ ಪರಿಹಾರ ಆಗುತ್ತೆ ಆದ್ರಿಂದಾನೆ ಹೋಮಕ್ಕೆ ಪೂಜನೀಯ ಸ್ಥಾನವನ್ನು ಕೊಟ್ಟಿರೋಂತಹ ಒಂದು ಸಮಿತಿಗಳನ್ನು ಮಾತ್ರ ಉಪಯೋಗಿಸ್ತಾರೆ ನೆಕ್ಸ್ಟ್ ಔಷಧಿ ಗುಣಗಳನ್ನು ಹೊಂದಿರುವಂತಹ ಕೆಲವು ಗಿಡ ಮರಗಳು ನಮ್ಮ ವೇದಾದ್ರಿ ಮಹರ್ಷಿಯವರು ತಿಳಿಸಿರೋ ಹಾಗೆ ಯಾರ್ಯಾರು ಎಲ್ಲೆಲ್ಲಿ ಜೀವಿಸ್ತಾ ಇದ್ದಾರೋ ಅವರ ಸುತ್ತಮುತ್ತನೇ ಅವ್ರಿಗೆ ಬೇಕಾಗಿರುವ ಒಂದು ಆಹಾರ ಮತ್ತೆ ಅವ್ರಿಗೆ ಬೇಕಾಗಿರೋ ಒಂದು ಔಷಧಗಳು ಆ ಸುತ್ತಮುತ್ತ ಇರೋ ಗಿಡ ಮರಗಳಲ್ಲೇ ಸಿಗತ್ತೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಂದೆ ಲಾಸ್ಟ್ ಟೈಮು ನಾನು ಆನೇಕಲ್ ಅರಿವಿನ ಶ್ರೀ ಮಂದಿರಕ್ಕೆ ಮೀಟಿಂಗ್ ಅಂತ ಹೋದಾಗ ಒಂದು ಐದು ನಿಮಿಷ ಮುಂಚಿತವಾಗಿ ಹೋಗಿದ್ದೆ ಹೋಗಿ ಅಲ್ಲಿ ಇರೋ ಗಿಡ ಮರಗಳನ್ನೆಲ್ಲ ಗಮನಿಸ್ತಾ ಇದ್ದೆ ದೇವಕಿ ಮೇಡಮ್ ಅವ್ರು ಬಂದ್ಬಿಟ್ಟು ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಒಂದು ಗಿಡದತ್ರ ನಿಲ್ಸಿ ಆ ಗಿಡದಲ್ಲಿರೋ ಒಂದು ದಳನ ಕಿತ್ತಿದ್ರು ಕಿತ್ತಿದ ತಕ್ಷಣ ಹಾಲು ಚೆನ್ನಾಗಿ ಬಂತು ಆ ಹಾಲನ್ನು ಎತ್ಕೊಂಡು ನನ್ನ ಕತ್ತಿನ ಹತ್ರ ಒಂದು ಪುಲ್ಪುರಿ ಅಂತ ಆಗಿದೆ ತೆಲುಗುದಲ್ಲಿ ಪುಲ್ಪುರ್ಗ ಅಂತಾರೆ ಕನ್ನಡದಲ್ಲಿ ಪುಲ್ಪುರಿ ಅಥವಾ ನರವಳ್ಳಿ ಅಂತ ಕರೀತಾರೆ ಸೊ ಆ ಒಂದು ಗಿಡದ ಹಾಲನ್ನ ತಗೊಂಡು ನನ್ಗೆ ಈ ಪುಲ್ಪುರಿ ಮೇಲೆ ಇಟ್ರು ಇಟ್ರೆ ಆ ಹಾಲು ಇಟ್ಟಿದ ತಕ್ಷಣ ಎಷ್ಟು ತಣ್ಣಗಿತ್ತು ಗೊತ್ತಾ ಏನ್ ಮೇಡಮ್ ಇದು ಅಂದ್ರೆ ಮೇಡಮ್ ಇದು ಪುಲ್ಪುರಿಗೆ ಒಂದು ಮೆಡಿಸನ್ ಮೆಡಿಸನ್ ಆಗಿ ಯೂಸ್ ಆಗುತ್ತೆ ಒಂದು ಬಿದ್ದೋಗತ್ತೆ ಇಲ್ದಿರ ಇದ್ರೆ ಅದು ಸ್ಕಿನ್ನು ಅಣಗೋಗಿ ಒಂದು ಯಥಾಸ್ತಿಗೆ ಬರತ್ತೆ ಮೇಡಮ್ ಅಂತ ಹೇಳಿದ್ರು ಸೊ ಅಂತ ಒಂದು ಹಾಲನ್ನ ಇಟ್ರು ನಾನು ಸರಿ ಅಂತ ಹೇಳ್ಬಿಟ್ಟು ಇಟ್ಟಿಸ್ಕೊಂಡು ಪ್ರೀತಿಯಿಂದ ಇಟ್ಟಿಸ್ಕೊಂಡು ಮೀಟಿಂಗ್ ಮುಗಿಸ್ಕೊಂಡು ಮತ್ತೆ ಬರೋವಾಗ ಇನ್ನ ಒಂದ್ಸತಿ ಆ ಗಿಡನ ನೋಡಿ ಆ ಗಿಡನ ಮುರ್ಕೊಂಡು ನಾನೇ ಇಟ್ಕೊಂಡು ಬಂದೆ ಬಂದಿದ್ದು ಒಂದ್ ಮೂರು ದಿವ್ಸದ ಒಳಗಡೆನೆ ನೆನೆ ಆ ಒಂದು ಪುಲ್ ಪುರಿ ಅನ್ನೋದು ಬಿದ್ದೋಗಿತ್ತು ಒಂದು ಚೂರು ನೋವಿಲ್ಲ ಅದು ಯಾವಾಗ ಬಿದ್ದೋಯ್ತು ಅಂತ ಕೂಡ ನನಗ್ ಗೊತ್ತಿಲ್ಲ ಅದೇ ಮೀಟಿಂಗ್ ಬರೋಕ್ಕಿಂತ ಒಂದು ವಾರದ ಮುಂಚೆ ನಮ್ಮ ಯಜಮಾನರಿಗೆ ಕತ್ತಿನ ಸುತ್ತು ಒಂದು ಹತ್ತರಿಂದ ಹನ್ನೆರಡು ಇತ್ತು ವಿವಿಪುರಂ ಅಲ್ಲಿ ಯಾರೋ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೋಗಿ ಅದನ್ನೆಲ್ಲ ಬರ್ನ್ ಮಾಡಿಸ್ಕೊಂಡು ಬಂದ್ರು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಖರ್ಚಾಯ್ತು ಪ್ಲಸ್ ಆ ಒಂದು ಮಾಡಿರೋ ಬರ್ನಿಂದ ಅವ್ರಿಗೆ ನೋವು ತಡಿಯಕಾಗ್ದಿರ ಎರಡು ದಿವ್ಸ ಜ್ವರದಿಂದ ಮಲಗಿದ್ರು ನಮ್ಮ ಸುತ್ತಮುತ್ತನೇ ನಮಗ್ ಬೇಕಾಗಿರೋ ಔಷಧಿಗಳು ಇರತ್ತೆ ಬಂಧುಗಳೇ ಆದ್ರೆ ನಮಗೆ ಆ ಅರಿವು ಇರಲ್ಲ ನಾವು ಯಾವಾಗ ನಾವು ಒಂದು ಭಾವನೆಯನ್ನ ಹಾಕ್ತಿವೋ ನನಗೆ ಇದು ಬೇಕು ಅಂತ ಭಾವನೆಯನ್ನ ಹಾಕಿದಾಗ ಆ ಒಂದು ನಮಗೆ ಮೆಡಿಸನ್ ಅನ್ನೋದು ನಮ್ಗೆ ಸಿಗತ್ತೆ ಸೊ ಅದು ಸಹ ನಿಮ್ಮ ಒಂದು ಇದ್ರಲ್ಲಿ ಡಿಸ್ಪ್ಲೇ ಆಗತ್ತೆ ಮತ್ತೆ ನೋಡ್ಕೊಳ್ಳಿ ಅದರ ಹೆಸರು ಬಂದು ಅಸ್ತಮಾ ಹರ್ಬ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಆ ಒಂದು ಗಿಡ ನಮ್ಮ ಆನೆ ಅರಿವಿನ ಅರಿವಿನ ಶ್ರೀಮಂದಿರದ ಸುತ್ತಮುತ್ತನೇ ಇದೆ ಸೊ ಅದ್ರಿಂದ ನೀವು ಯಾವಾಗ್ಲಾದ್ರೂ ಹೋಗೋವಾಗ ನಿಮಗೆ ಬೇಕು ಅಂದ್ರೆ ಖಂಡಿತ ಅದನ್ನ ತಗೊಂಡ್ ಬಂದು ಯೂಸ್ ಮಾಡಬಹುದು ತುಂಬಾ ತುಂಬಾ ಚೆನ್ನಾಗಿ ಅದು ಕೆಲಸನ ಮಾಡ್ಕೊಡುತ್ತೆ ನೆಕ್ಸ್ಟ್ ಕೆಲವು ಔಷಧಿ ಗುಣಗಳನ್ನು ಹೊಂದಿರುವಂತದ್ರಲ್ಲಿ ಬಿಪಿಗೆ ಬಿಪಿಗೆ ಸರ್ಪ ಗ್ರಂಥಿ ಅಂತ ಹೇಳ್ತಾರೆ ಆ ಸರ್ಪ ಗ್ರಂಥಿ ಅನ್ನೋ ಒಂದು ಗಿಡಗಳು ಹೆಚ್ಚಾಗಿ ಬೆಳೆಯದು ನಮ್ಮ ದಕ್ಷಿಣ ಭಾರತ ಸಿಲೋನು ಮತ್ತೆ ಹಿಮಾಲಯ ಪರ್ವತದ ತಪ್ಪಲಲ್ಲಿ ಬೆಳೆಯುತ್ತೆ ಸರ್ಪ ಗ್ರಂಥಿ ಅಂತ ಹೇಳ್ಬಿಟ್ಟು ಅದನ್ನ ನಾವು ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದ್ರೆ ನಮ್ಗೆ ಬಿ ಪಿ ಅನ್ನೋದು ಕಡಿಮೆ ಆಗುತ್ತೆ ಇದನ್ನ ಏನ್ ಮಾಡ್ತಾ ಇದೀವಿ ಅಂದ್ರೆ ಇದ್ರ ಅರಿವೆ ನಮ್ಗೆ ತುಂಬಾ ಜನ ಗೊತ್ತಿಲ್ದಿರ ಇದನ್ನ ಫಾರೆನ್ ಅವರು ನಮ್ಮ ಹತ್ರ ಒಂದ್ ಕೆಜಿ ಮೂರು ರೂಪಾಯಿಗೆ ಎರಡು ರೂಪಾಯಿಗೆ ತಗೊಂತಾರೆ ಆದ್ರಿಂದಾನೇ ಅವರು ಬಿಪಿ ಟ್ಯಾಬ್ಲೆಟ್ಸ್ ಅನ್ನ ತಯಾರ್ ಮಾಡೋದು ಸೊ ಅದರಿಂದಾನೆ ಬಿಪಿ ಟ್ಯಾಬ್ಲೆಟ್ಸ್ ಮಾಡಿಬಿಟ್ಟು ಒಂದು ಕೆ ಜಿ ಗಿಡಗಳಿಗೆ ಇನ್ನೂರಿಂದ ಇನ್ನೂರ ಐವತ್ತು ಟ್ಯಾಬ್ಲೆಟ್ಸ್ ಆಗತ್ತೆ ಅದನ್ನ ನಮಗೆ ಮತ್ತೆ ಟ್ಯಾಬ್ಲೆಟ್ಸ್ ಆಗಿ ಮಾರ್ಪಾಟು ಮಾಡಿ ಒಂದು ಮಾತ್ರ ಎರಡು ರೂಪಾಯಿಗೆ ತಗೊಂತ ಇದೀವಿ ಇದು ನಮ್ಮ ಸುತ್ತಮುತ್ತ ಬೆಳೆಯುವಂತಹ ಒಂದು ಗಿಡ ಇದ್ರ ಅರಿವೇ ನಮ್ಗಿಲ್ಲ ಎಷ್ಟೋ ಮರಗಿಡಗಳಿಂದ ನಮ್ಗೆ ಬಿ ಪಿ ಕಡಿಮೆ ಆಗತ್ತೆ ಅಂತ ಹೇಳ್ಬೋದು ಆದ್ರೆ ಈ ಸರ್ಪ ಗ್ರಂಥಿ ಅನ್ನೋ ಒಂದು ಗಿಡದಿಂದ ಹಂಡ್ರೆಡ್ ಪರ್ಸೆಂಟ್ ಅದು ಬಿ ಗೆ ಡೈರೆಕ್ಟ್ ಆಗಿ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ಈ ಸರ್ಪ ಗ್ರಂಥಿ ಅನ್ನೋ ಒಂದು ಗಿಡವನ್ನ ಉಪಯೋಗಿಸ್ತೀವಿ ಆ ಅರಿವೇ ನಮಗೆ ಇಲ್ಲ ನಾವು ಕೇಳ್ಕೋಬೇಕು ಅಷ್ಟೇ ಯೋಗ ಬಂಧುಗಳೇ ನನಗೆ ಈ ತರದ ಒಂದು ಆರೋಗ್ಯಕ್ಕೆ ಇಂಥದ್ದು ಏನೋ ಒಂದು ನನಗೆ ಅದನ್ನ ತೋರ್ಸು ಅಂದ್ರೆ ನಮ್ಮ ಸುತ್ತಮುತ್ತ ಇರೋದ್ರಲ್ಲೇ ಆ ಔಷಧಿ ಗುಣಗಳನ್ನ ಇರುವಂತಹದನ್ನ ಯಾರೋ ಒಬ್ಬರ ಮೂಲಕ ದೈವ ನಮ್ಗೆ ತೋರ್ಸ್ ಕೊಡ್ತಾರೆ ನಾವ್ ಭಾವನೆ ಹಾಕ್ಬೇಕಷ್ಟೆ ನಮ್ಮ ಅವರು ಭಾವನೆಗಳನ್ನ ಎಷ್ಟು ಚೆನ್ನಾಗಿ ಒಂದೊಂದನ್ನು ವಿವರಿಸಿದ್ದಾರೆ ಆ ರೀತಿಯಾಗಿ ಭಾವನೆ ಹಾಕಿದ್ರೆ ನಮ್ಗೆ ಸಿಗತ್ತೆ ನ ತುರಿಯಾತಿತ್ತಮ್ ಧ್ಯಾನ ಮಾಡುವಾಗ ನಮ್ಗೆ ಪ್ರಕೃತಿಯ ರಹಸ್ಯಗಳು ತಿಳಿಯತ್ತೆ ಅಂತ ಹೇಳ್ತಾರಲ್ಲ ಪ್ರಕೃತಿ ರಹಸ್ಯಗಳು ತಿಳಿಯತ್ತೆ ಅಂದ್ರೆ ನಾವ್ ಏನ್ ಅನ್ಕೊಂತೀವಿ ಗೊತ್ತಾ ಓ ಪ್ರಕೃತಿಯಲ್ಲಿ ನಮ್ಮ ಹಿರಿಯರು ಯಾರು ಎಲ್ಲೆಲ್ಲಿ ಏನೇನ್ ಬಚ್ಚಿಟ್ಟಿದ್ದಾರೆ ಅವೆಲ್ಲ ತಿಳಿಯತ್ತೇನೋ ಅನ್ಕೊಂತೀವಿ ಅದೆಲ್ಲ ಪ್ರಕೃತಿಯ ರಹಸ್ಯಗಳು ಅಂದ್ರೆ ನಮಗೆ ಏನು ಅವಶ್ಯಕತೆ ಇದೆಯೋ ನಮ್ಮ ಆರೋಗ್ಯಕ್ಕಾಗ್ಲಿ ನಮ್ಮ ಜೀವನಕ್ಕಾಗ್ಲಿ ಏನು ಅವಶ್ಯಕತೆ ಇದೆಯೋ ಅದನ್ನ ನಮಗೆ ಯಾರೋ ಒಬ್ಬರ ಮೂಲಕ ತಿಳಿಸ್ಕೊಡತ್ತೆ ಅದೇ ಪ್ರಕೃತಿ ರಹಸ್ಯಗಳು ಅಂತ ಹೇಳೋದು ಅದೇ ರೀತಿ ಶುಗರ್ ಗೆ ಶುಗರ್ ಗೆ ಇನ್ಸುಲಿನ್ ಅಂತ ಒಂದು ಗಿಡನೇ ಬರುತ್ತೆ ಆ ಇನ್ಸುಲಿನ್ ಗಿಡ ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಇದಾಗ್ತಾ ಇರತ್ತೆ ನೀವು ನೋಡ್ಕೊಳ್ಳಿ ಯಾವ್ಯಾವ ಗಿಡಗಳು ಅಂತ ಹೇಳ್ಬಿಟ್ಟು ಆ ಗಿಡಗಳ ಒಂದು ಫಿಗರು ಶುಗರ್ ಗೆ ಇನ್ಸುಲಿನ್ ಗಿಡ ಅನ್ನೋದು ಬರುತ್ತೆ ಆ ಇನ್ಸುಲಿನ್ ಗಿಡನ ಬೆಳಗ್ಗೆ ಎದ್ದಿದ ತಕ್ಷಣ ಆದ್ರೆ ಒಂದು ಎರಡು ಎಲೆಗಳನ್ನ ನಾವು ತಿನ್ನೋದ್ರಿಂದ ನಮ್ಮ ದೇಹದೊಳಗಡೆನೆ ಇನ್ಸುಲಿನ್ ಉತ್ಪತ್ತಿ ಆಗತ್ತೆ ಒಂದು ರೀತಿ ಎರಡನೇ ರೀತಿ ನಾವು ಬೆಳಗ್ಗೆ ಹೊತ್ತು ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ಆರೂವರೆ ಒಳಗಡೆ ವಾಕಿಂಗ್ ಹೋದ್ರೆ ಈ ಪಾರ್ಕುಗಳಲ್ಲಿ ದೊಡ್ಡ ದೊಡ್ಡ ಮರಗಳಿಂದ ಬಿಡುಗಡೆ ಬಿಡುಗಡೆಯಂತಹ ಆಕ್ಸಿಜನ್ ಅಲ್ಲಿ ಇನ್ಸುಲಿನ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಆ ರೀತಿಯಾಗಿ ಕೂಡ ನಮ್ಗೆ ಇನ್ಸುಲಿನ್ ಸಿಗುತ್ತೆ ಮತ್ತೆ ನಮ್ಮ ಗುರು ವೇದಾದ್ರಿ ಮಹರ್ಷಿ ಅವರು ತಿಳಿಸ್ಕೊಟ್ಟಿರೋ ತರ ಒಂಬತ್ತು ಕೇಂದ್ರೀಯ ಧ್ಯಾನದಲ್ಲಿ ಮನೆ ಚಕ್ರದ ಮೇಲೆ ಧ್ಯಾನ ಮಾಡೋದ್ರಿಂದ ಕೂಡ ನಮ್ಗೆ ಇನ್ಸುಲಿನ್ ಹೆಚ್ಚಾಗಿ ಸಿಗತ್ತೆ ನಿಮ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿದೆ ನೋಡಿ ಇನ್ಸುಲಿನ್ ಗಿಡ ಇದು ನೆಕ್ಸ್ಟ್ ಕಿಡ್ನಿಗೆ ಸಂಬಂಧ ಪಟ್ಟಿರೋದ್ರಿಂದ ನಮ್ಗೆ ಕಿಡ್ನಿಗೆ ಸಂಬಂಧ ಪಟ್ಟಿರೋದು ಏನೇ ಕಾಯಿಲೆಗಳು ಬಂದ್ರು ಕೂಡ ನೆಲನೆಲ್ಲಿ ಅನ್ನೋ ಒಂದು ಗಿಡ ಬರುತ್ತೆ ಆ ನೆಲನೆಲ್ಲಿ ಗಿಡ ಆ ಎಲೆಗಳ ಹಿಂದುಗಡೆ ಕಾಯಿಗಳಿರುತ್ತೆ ಆ ಕಾಯಿಗಳನ್ನ ಮತ್ತೆ ಎಲೆಗಳನ್ನ ಬೆಳಗ್ಗೆ ಹೊತ್ತು ಬರೀ ಹೊಟ್ಟೆಯಲ್ಲಿ ನಾವು ಜ್ಯೂಸ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಮೂತ್ರಕೋಶದ ಏನೇ ಪ್ರಾಬ್ಲಮ್ಸ್ ಇದ್ರು ಕಿಡ್ನಿ ಪ್ರಾಬ್ಲಮ್ಸ್ ಏನೇ ಇದ್ರು ಸಹ ನಮಗೆ ಅದು ಪರಿಹಾರ ಆಗತ್ತೆ ನೆಕ್ಸ್ಟ್ ನಮ್ಮ ಮನೆ ಮುಂದೆ ಬೆಳೆಸೋ ಅಂತಹ ತುಂಬೆ ಗಿಡ ತುಂಬೆ ಗಿಡ ನೋಡಿದಿವಲ್ವಾ ತುಂಬೆ ಗಿಡದಲ್ಲಿ ಎರಡು ವಿಧ ಬರುತ್ತೆ ಒಂದು ಹೈಟ್ ಆಗಿ ಬೆಳೆಯುತ್ತೆ ಇನ್ನೊಂದು ಗಿಡ್ಡಾಗಿ ಒತ್ತಾಗಿ ಬೆಳೆಯುತ್ತೆ ಸೊ ಅಂತ ಒಂದು ಗಿಡಗಳಲ್ಲಿ ಇರೋ ತುಂಬೆ ಹೂವನ್ನ ನಾವು ತಿನ್ನೋದ್ರಿಂದ ನಮ್ಮಲ್ಲಿ ಕೋಪ ಅನ್ನೋದು ಕಡಿಮೆ ಆಗತ್ತೆ ನೋಡಿ ಕೋಪ ಕಡಿಮೆ ಮಾಡೋದಕ್ಕೆ ನಾವು ಎಷ್ಟೆಲ್ಲಾ ಪ್ರಯತ್ನಗಳನ್ನ ಮಾಡ್ತೀವಿ ಆ ಒಂದು ಗಿಡದಲ್ಲಿರೋ ಹೂಗಳನ್ನ ತಿಂದ್ರೆ ದಿನೇ 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 ಕೋಪ ಕಡಿಮೆ ಆಗತ್ತಂತೆ ಈ ತುಂಬೆ ಹೂಗಳ ಹೂಗಳನ್ನ ತಿನ್ನೋದ್ರಿಂದ ಕೋಪ ಕಡಿಮೆ ಆಗತ್ತೆ ಮತ್ತೆ ಗಿಡ್ಡಾಗಿ ಒತ್ತಾಗಿ ಬೆಳೆಯುವಂತಹ ಒಂದು ಗಿಡಗಳಲ್ಲಿ ಔಷಧ ಗುಣಗಳು ತುಂಬಾ ಹೆಚ್ಚಾಗಿರೋದ್ರಿಂದ ಅನೇಕ ಒಂದು ಕಾಯಿಲೆಗಳಿಗೆ ಔಷಧ ಗುಣವಾಗಿ ಕೂಡ ಇದು ಉಪಯೋಗಕ್ಕೆ ಬರುತ್ತೆ ನೆಕ್ಸ್ಟ್ ಬಂದು ಪುಲ್ಲಂಗಿ ಪುಲ್ಲಂಗಿ ಅನ್ನೋ ಒಂದು ಗಿಡ ಪುರುಷತ್ವಕ್ಕೆ ಅದು ಪುರುಷತ್ವವನ್ನು ಹೆಚ್ಚು ಮಾಡತ್ತಂತೆ ಆದ್ರೆ ಇದು ನಮ್ಮ ಭಾರತ ದೇಶದಲ್ಲಿ ಕಡಿಮೆ ಸಿಗೋದು ಒಂದು ಆಫ್ರಿಕಾದಲ್ಲಿ ತುಂಬಾ ಹೆಚ್ಚಾಗಿ ಸಿಗತ್ತೆ ಅಂತ ಕೇಳಿದೀನಿ ಪುಲ್ಲಂಗಿ ಪುರುಷತ್ವವನ್ನ ಹೆಚ್ಚು ಮಾಡತ್ತೆ ನೆಕ್ಸ್ಟ್ ಬಂದು ಶತಾವರಿ ಶತಾವರಿ ಗಿಡ ನಮ್ಮ ಒಂದು ಹೆಂಗಸರ ಪ್ರಾಬ್ಲಮ್ ವುಮೆನ್ಸ್ ಪ್ರಾಬ್ಲಮ್ ಏನೇ ಇದ್ರು ಒಂದು ಗರ್ಭಕೋಶದ ಒಂದು ತೊಂದರೆ ಇರಬಹುದು ಅಥವಾ ಮುಟ್ಟಿನ ಸಮಸ್ಯೆ ಇರ್ಬೋದು ಹೊಟ್ಟೆ ನೋವು ಸಮಸ್ಯೆ ಇರ್ಬೋದು ನಮ್ಮ ಹೆಣ್ಣು ಮಕ್ಕಳ ಏನೇ ಒಂದು ಪ್ರಾಬ್ಲಮ್ ಇರೋ ಇದ್ರು ಕೂಡ ಈ ಶತಾವರಿ ಒಂದು ಗಿಡದಲ್ಲಿರುವಂತಹ ಎಲೆಗಳನ್ನ ನಾವು ಬೆಳಗ್ಗೆ ಹೊತ್ತು ಎಂಟಿ ಸ್ಟಮಕ್ ಅಲ್ಲಿ ತಿನ್ನೋದ್ರಿಂದ ನಮ್ಮ ಒಂದು ವುಮೆನ್ಸ್ ಪ್ರಾಬ್ಲಮ್ ಅನ್ನೋದು ಕಡಿಮೆ ಆಗತ್ತೆ ಶತಾವರಿ ಗಿಡ ನಿಮ್ ಸ್ಕ್ರೀನ್ ಮೇಲೆ ಬಂದಿದೆ ನೋಡಿ ಅದೇ ರೀತಿ ಕಡ್ಡಿ ಈ ಹುಲ್ಕಡ್ಡಿ ಗಿಡದಿಂದ ಒಂದು ಕಡ್ಡಿಯನ್ನ ತಗೊಂಡು ಆ ಕಡ್ಡಿಯನ್ನ ಬೆಳಗ್ಗೆ ಹೊತ್ತು ಒಂದು ಬಾಟ್ಲಲ್ಲಿ ಹಾಕ್ಬಿಟ್ಟು ನೂರಿಂದ ನೂರ ಐವತ್ತು ಸಲಿ ತಿರುಗಿಸೋದ್ರಿಂದ ಅದ್ರಲ್ಲಿ ಹಾಲು ಬರುತ್ತೆ ಆ ಹಾಲನ್ನ ನಾವು ಕಣ್ಣಿಗೆ ಹಾಕೊಳ್ಳೋದ್ರಿಂದ ಆ ಹಾಲನ್ನ ನಾವು ಹುಲಿ ಹಾಲು ಅಂತಾನು ಕರಿತೀವಿ ಈ ಕಣ್ಣಿನ ದೋಷಗಳೆಲ್ಲಾನು ಸಹ ನಮ್ಗೆ ಪರಿಹಾರ ಆಗತ್ತೆ ಆದ್ರೆ ಆದ್ರೆ ಇದ್ರಲ್ಲಿ ಒಂದು ಏನಿದೆಯಪ್ಪ ಅಂದ್ರೆ ಬೆಳಗಿನ ಜಾವ ಆರು ಗಂಟೆ ಒಳಗಡೆನೆ ಮಾಡ್ಬೇಕು ಸೂರ್ಯೋದಯ ಆದ್ಮೇಲೆ ಈ ಕಡ್ಡಿಯಿಂದ ಆ ಇದು ಹಾಲು ಬರಲ್ಲ ಆರು ಗಂಟೆ ಒಳಗಡೆ ಬಾಟ್ಲಲ್ಲಿ ಹಾಕಿ ತಿರುಗಿಸಿದ್ರೆ ಮಾತ್ರ ಹಾಲು ಬರುತ್ತೆ ಆ ಹಾಲನ್ನ ಕಣ್ಣಿಗೆ ಹಾಕೊಳ್ಳೋದ್ರಿಂದ ಕಣ್ಣಿನ ದೋಷಗಳೆಲ್ಲಾನು ಸಹ ನಮ್ಗೆ ಪರಿಹಾರ ಆಗತ್ತೆ ಅದನ್ನ ನಾವು ಕಡ್ಡಿ ಅಂತ ಕರಿತೀವಿ ಬಾಳ್ಗೆ ಸಮೃದ್ಧಿಯೊಂದಿಗೆ ದೀಪಾ ಅವರೇ ಇನ್ನೊಂದ್ಸತಿ ಅಸ್ತಮಾ ಹರ್ಬ್ ಅನ್ನೋ ಗಿಡ ನಮ್ಮ ಆನೆ ಅರವಿನ ಶ್ರೀ ಮಂದಿರ ಸುತ್ತ ಇರೋ ಗಿಡನ ಇನ್ನೊಂದ್ಸತಿ ಡಿಸ್ಪ್ಲೇ ಮಾಡಿ ಅದು ಆವಾಗ್ಲ ಬರ್ಲಿಲ್ಲ ಅದೇ ರೀತಿ ಥೈರಾಯ್ಡ್ ಗೆ ಉತ್ತರಾಣಿ ಎಲೆಗಳನ್ನ ತಿನ್ನೋದ್ರಿಂದ ನಮ್ಗೆ ಥೈರಾಯ್ಡ್ ಅನ್ನೋದು ಸಹ ನಮ್ಗೆ ಕಡಿಮೆ ಆಗುತ್ತೆ ಬಾಳ್ಗೆ ಸಮೃದ್ಧಿಯೊಂದಿಗೆ ನೆಕ್ಸ್ಟ್ ಏನ್ ಮೇಡಮ್ ಬರೀ ನಮಗ್ ಮಾತ್ರನೇ ನನ್ನ ಯೂಸು ಮಾನವರಿಗೆ ಮಾತ್ರ ನನ್ನ ಗಿಡ ಮರಗಳು ಬೇಕಾಗಿರೋದು ಅನ್ನೋ ಒಂದು ಖುಷಿಯನ್ ಇರಬಹುದು ಆದ್ರೆ ಅನೇಕ ಪ್ರಾಣಿ ಪಕ್ಷಿಗಳು ಸಹ ಎಷ್ಟ ಎಷ್ಟೋ ಮರಗಳ ರೆಂಬೆ ಕೊಂಬೆಗಳಲ್ಲೇ ಅದರ ಗೂಡು ಮನೆಯನ್ನ ಕಟ್ಕೊಂಡು ವಾಸ ಮಾಡೋದು ಎಷ್ಟೋ ಪಕ್ಷಿಗಳಿಗೆ ದೊಡ್ಡ ದೊಡ್ಡ ಮರಗಳೇ ಅದಕ್ಕೆ ಮನೆ ಅದೇ ಆಶ್ರಯ ಚಳಿ ಗಾಳಿ ಮ ಮಳೆ ಬಿಸಿಲಿನಿಂದ ಸಹ ಅದು ರಕ್ಷಣೆ ಪಡ್ಕೊಳ್ಳೋದು ನಮಗೆ ಈ ಒಂದು ಮರಗಿಡಗಳ ಮರಗಳನ್ನ ಆಶ್ರಯ ಪಡೆದೇ ಅದ್ ಪಡ್ಕೊಳ್ಳೋದು ಆ ಚಿಕ್ಕ ಚಿಕ್ಕ ಪ್ರಾಣಿಗಳು ಒಂದು ಕಪ್ಪೆ ಆಗಿರ್ಬೋದು ಅಥವಾ ಹಾವು ಆಗಿರ್ಬೋದು ಅಂತ ಪ್ರಾಣಿಗಳು ಸಹ ವಾಸ ಮಾಡೋದು ಪೊದೆಗಳಲ್ಲೇ ಗಿಡಗಳ ಪೊದೆಗಳಲ್ಲೇ ಅದು ವಾಸ ಮಾಡೋದು ಈ ರೀತಿ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೂ ಸಹ ಗಿಡ ಮರಗಳೇ ಆಶ್ರಯವಾಗಿ ಅದನ್ನೇ ಆಶ್ರಯ ಮಾಡಿಕೊಂಡು ಜೀವಿಸ್ತಾ ಇರೋದು ಆದ್ರಿಂದ ಅನೇಕ ಪಕ್ಷಿ ಗಿ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಮಾನವರಿಗೆ ಪ್ರತಿಯೊಬ್ಬರಿಗೂ ಸಹ ಉಸಿರನ್ನ ಆಹಾರವನ್ನ ನಮ್ಗೆ ಕೊಡ್ತಾ ಇರೋದೆ ಗಿಡ ಮರಗಳು ಇನ್ನ ಎಲ್ಲಾ ನಕ್ಷತ್ರಗಳನ್ನು ಸೇರಿ ನಾವು ಹನ್ನೆರಡು ರಾಶಿಗಳಾಗಿ ಮಾಡಿದ್ದೀವಿ ಆಗ ಅದೇ ರೀತಿ ಒಂಬತ್ತು ಗ್ರಹಗಳಿದೆ ನಮ್ಮ ಹಿರಿಯರು ಒಂದೊಂದು ಗ್ರಹಕ್ಕೆ ಒಂದೊಂದು ಗಿಡವನ್ನ ಕೊಟ್ಟಿದ್ದಾರೆ ಯಾವ್ಯಾವ ಗ್ರಹಕ್ಕೆ ಯಾವ್ಯಾವ ಗಿಡ ಅನ್ನೋದನ್ನ ನಾವು ನೋಡೋಣ ಮೊದಲನೇದಾಗಿ ಸೂರ್ಯ ಸಿಂಹ ರಾಶಿ ಬಿಳಿ ಎಕ್ಕದರ ಗಿಡ ಯಾಕಪ್ಪ ಇಷ್ಟು ಗಿಡಗಳು ಇದಾಗ ಯಾಕೆ ಬಿಳಿ ಎಕ್ಕದ ಎಲೆ ಗಿಡ ಕೊಟ್ಟಿದ್ದಾರೆ ಅನ್ನೋ ಒಂದು ಕ್ವಶನ್ ಇರ್ಬೋದು ಯಾಕೆಂದ್ರೆ ಸೂರ್ಯನಿಂದ ಬರುವಂತಹ ಒಂದು ಕಾಂತ ಅಲೆಗಳನ್ನು ಈ ಬಿಳಿ ಎಕ್ಕದ ಎಲೆ ಗಿಡ ಹೆಚ್ಚಾಗಿ ಹೀರ್ಕೊಳ್ಳುತ್ತೆ ಮತ್ತೆ ಸೂರ್ಯನಲ್ಲಿ ಇರುವಂತ ಏನೇನು ಗುಣಗಳಿದೆಯೋ ಈ ಒಂದು ಗಿಡದಲ್ಲಿ ಆ ಒಂದು ಗುಣಗಳು ಇರೋದ್ರಿಂದ ನಮ್ಮ ಹಿರಿಯರು ಅದನ್ನ ಗುರ್ತಿಸ್ಕೊಂಡು ನಮಗೆ ಬಿಳಿ ಎಕ್ಕದ ಗಿಡವನ್ನ ಸೂರ್ಯನ ಒಂದು ಗ್ರಹಕ್ಕೆ ಸಂಕೇ ಸಾಂಕೇತಿಕವಾಗಿ ಕೊಟ್ಟಿದ್ದಾರೆ ಅದರ ಹೂವನ್ನ ಒಂದು ಸತಿ ಗಮನಿಸಿ ನೋಡಿ ಬಂಧುಗಳೇ ಅದರ ಹೂವು ರಾಜನ ಕಿರೀಟದ ತರ ಇದೆ ಆ ಹೂವು ಅದಕ್ಕೋಸ್ಕರನೇ ಇದನ್ನ ಮರಗಳಲ್ಲೆಲ್ಲ ರಾಜನ ಮರ ಅಂತ ಕರೀತಾರೆ ದ ಕಿಂಗ್ ಆಫ್ ದ ಪ್ಲಾಂಟ್ ಅಂತ ಈ ಒಂದು ಬಿಳಿ ಎಕ್ಕದ ಎಲೆಗಿಡನ್ನ ಕರೀತಾರೆ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಮ್ಗೆ ಏನಾದ್ರು ಮೊಣಕಾಲ್ ನೋವಿದ್ರೆ ಇದ್ರೆ ಬಿಳಿ ಅಕ್ಕದ ಎಲೆ ಗಿಡಗಳನ್ನ ತಗೊಂಡ್ಬಂದು ಒಂದ್ ನಾಲ್ಕೈದು ಆ ಅದನ್ನ ನಾವು ಮೊಣಕಾಲ್ ಮೇಲೆ ಹಾಕೊಂಡು ಕಟ್ ಕಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ತೆಗೆದು ಬಿಡ್ಬೇಕು ಈ ತರ ಒಂದು ವಾರ ಅಥವಾ ಹತ್ತು ದಿವಸ ಮಾಡಿದ್ರೆ ನಮ್ಗೆ ಮೊಣಕಾಲ್ ನೋವು ಕಡಿಮೆ ಆಗತ್ತೆ ಯಾಕೆ ಮೊಣಕಾಲ್ ನೋವು ಬರುತ್ತೆ ಅಂದ್ರೆ ನಮ್ಗೆ ಅಲ್ಲಿ ಮೂಳೆ ಸೌದಿರೋದ್ರಿಂದ ಮೂಳೆಯಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ನಮ್ಗೆ ಮೊಣಕಾಲ್ ನೋವು ಬರುತ್ತೆ ಸೂರ್ಯ ನಮಗೆ ಯಾವ್ದ್ರ ಮೇಲೆ ಪ್ರಭಾವ ಬೀಳ್ತಾನೆ ಮೂಳೆಗಳ ಮೇಲೆ ಪ್ರಭಾವ ಬರುತ್ತೆ ಬೀಳ್ತಾನೆ ಅದಕ್ಕೋಸ್ಕರ ಸೂರ್ಯನ ಒಂದು ಗುಣ ಆ ಒಂದು ಗಿಡದಲ್ಲಿ ಇರೋದ್ರಿಂದಾನೆ ಅಂತ ಗಿಡಗಳನ್ನು ಆ ಗ್ರಹಕ್ಕೆ ನೋಡಿ ಸೆಲೆಕ್ಷನ್ ಮಾಡಿ ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಚಂದ್ರನಿಗೆ ಮುತ್ತುಗದ ಗಿಡ ಅಂತ ಹೇಳ್ತಾರೆ ಮುತ್ತುಗದ ಗಿಡವನ್ನ ಕೊಟ್ಟಿದ್ದಾರೆ ಈ ಹಿಂದಿನ ಕಾಲದಲ್ಲಿ ನಾವು ಊಟ ಮಾಡ್ಬೇಕು ಅಂದ್ರೆ ಬಾಳೆ ಎಲೆ ಮತ್ತೆ ಈ ಇಸ್ತ್ರೆ ಎಲೆಗಳಲ್ಲಿ ಮಾತ್ರನೇ ಊಟ ಮಾಡ್ತಾ ಇದ್ವಿ ಯಾವ್ದಂದ್ರೆ ಆ ಒಂದು ಎಲೆಗಳಲ್ಲಿ ಊಟ ಮಾಡ್ತಾ ಇರಲ್ ಇರ್ಲಿಲ್ಲ ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ಒಂದ್ ವೇಳೆ ಏನಾದ್ರೂ ಆಹಾರದಲ್ಲಿ ವಿಷ ಪದಾರ್ಥಗಳೇನಾದ್ರೂ ಸೇರಿದ್ರೆ ಆ ಒಂದು ಬಾಳೆ ಎಲೆ ಹೀರ್ಕೊಂಡು ನಮ್ಗೆ ಶುದ್ಧವಾದ ಒಂದು ಆಹಾರವಾಗಿ ಪರಿವರ್ತನೆ ಆಗ್ತಾ ಇತ್ತು ಒಂದು ಈ ಇಸ್ರೆದೆ ಇಸ್ರೆಲೆಗಳಲ್ಲಿ ಚಂದ್ರನ ಒಂದು ಕಾಂತ ಎಲೆಗಳು ಹೆಚ್ಚಾಗಿ ಹೀರ್ಕೊಂಡಿರುತ್ತೆ ಅದರದ್ದು ಗುಣಗಳೆಲ್ಲಾನು ಅದ್ರಲ್ಲಿ ಇರೋದ್ರಿಂದ ಆ ಒಂದು ಎಲೆಗಳನ್ನ ನಾವು ಇಸ್ತ್ರದ ಎಲೆ ಹಾಕೊಂಡು ನಾವು ಊಟ ಮಾಡೋದ್ರಿಂದ ಅದರ ಒಂದು ಗುಣಗಳೆಲ್ಲ ನಮ್ಗೆ ಆಹಾರದ ಮೂಲಕ ಒಳ ಹೋಗಿ ನಮಗೆ ಒಳ್ಳೆ ಆರೋಗ್ಯ ಬರ್ತಾ ಇತ್ತು ಅದಕ್ಕೋಸ್ಕರ ಆಗಿನ ಕಾಲದಲ್ಲಿ ಅದನ್ನೇ ಉಪಯೋಗಿಸ್ತಾ ಇದ್ವಿ ಆದ್ರೆ ಈಗಿನ ಕಾಲದಲ್ಲಿ ಪೇಪರ್ ಪ್ಲೇಟ್ಗಳು ಅಥವಾ ಬಾಳೆ ಎಲೆ ಇರೋ ಶೇಪ್ ಅಲ್ಲಿ ಕಲರ್ ಹೊಡೆದು ಹೊಡೆದಿರೋ ಅಂತ ಪೇಪರ್ ಪ್ಲೇಟುಗಳಲ್ಲಿ ತಿಂದು ಹಾಕ್ತಾ ಇದೀವಿ ಇದ್ರಿಂದಾನೇ ನಮ್ಗೆ ಅನೇಕ ರೋಗಗಳು ಸಹ ಬರ್ತಾ ಇದೆ ನೆಕ್ಸ್ಟ್ ಮಂಗಳ ಗ್ರಹ ಮೇಷ ಮತ್ತೆ ವೃಶ್ಚಿಕ ಕಗ್ಲಿ ಕಗ್ಲಿ ಗಿಡ ಅಂತ ಕೊಟ್ಟಿದ್ದಾರೆ ಬುಧ ಗ್ರಹಕ್ಕೆ ಆ ಬುಧ ಗ್ರಹ ಮಿಥುನ ರಾಶಿ ಕನ್ಯಾ ಮತ್ತೆ ಮಿಥುನ ರಾಶಿ ಉತ್ರೇಣಿ ಗಿಡ ಅಂತ ಕೊಟ್ಟಿದ್ದಾರೆ ಗುರುಗ್ರಹ ಧನಸ್ಸು ರಾಶಿ ಅರಳಿ ಮರ ಪ್ಯೂಪಲ್ ಟ್ರೀ ಈ ಅರಳಿ ಮರ ಅಶ್ವತ್ಥ ಮರ ಮತ್ತೆ ಬೋಧಿ ವೃಕ್ಷ ಈ ಮೂರು ಒಂದೇ ಮರ ಅದನ್ನ ಕೊಟ್ಟಿದ್ದಾರೆ ಶುಕ್ರ ಗ್ರಹಕ್ಕೆ ವೃಷಭ ಮತ್ತೆ ತುಲಾ ರಾಶಿ ಔದಂಬರ ಗಿಡವನ್ನ ಕೊಟ್ಟಿದ್ದಾರೆ ಔದಂಬರ ಗಿಡ ಅಂದ್ರೆ ಅತ್ತಿ ಮರ ಶನಿ ಗ್ರಹಕ್ಕೆ ಮಕರ ಮತ್ತೆ ಕುಂಭ ಬನ್ನಿ ಮರವನ್ನ ಕೊಟ್ಟಿದ್ದಾರೆ ರಾಹು ಮತ್ತು ಕೇತುಗೆ ರಾಹುಗೆ ಗರಿಕೆ ಕೇತುಗೆ ದರ್ಬೆ ಅನ್ನ ಕೊಟ್ಟಿದ್ದಾರೆ ಯಾಕಪ್ಪ ಇದೇ ಗಿಡಗಳು ಕೊಟ್ಟಿದ್ದಾರೆ ಅಂದ್ರೆ ಆ ಗ್ರಹದಿಂದ ಬರುವ ಒಂದು ಕಾಂತಲೆಗಳನ್ನ ಹೆಚ್ಚಾಗಿ ಇದು ಹೀರ್ಕೊಳತ್ತೆ ಮತ್ತೆ ಆ ಗ್ರಹದಲ್ಲಿರೋ ಗುಣಗಳೆಲ್ಲ ಈ ಮರಗಳಲ್ಲಿ ಇರುತ್ತೆ ನಮಗೆ ಏನೋ ಒಂದು ಪ್ರಾಬ್ಲಮ್ ಬಂದಾಗ ಈ ಗಿಡಗಳಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ಆ ಒಂದು ನಮ್ಗೆ ಪ್ರಾಬ್ಲಮ್ ಅನ್ನೋದು ಸಹ ಕಡಿಮೆ ಆಗತ್ತೆ ಈ ಸೂರ್ಯ ಗ್ರಹಣ ಚಂದ್ರ ಗ್ರಹಣ ಗ್ರಹಣದ ಟೈಮ್ ಅಲ್ಲಿ ನಾವು ದರ್ಬೆಯನ್ನ ಎತ್ಕೊಂಡು ಎಲ್ಲ ಒಂದು ಪದಾರ್ಥಗಳ ಮೇಲೆ ಇಡ್ತೀವಿ ಯಾಕಪ್ಪ ಅಂದ್ರೆ ಆ ಟೈಮ್ ಅಲ್ಲಿ ಬರುವಂತಹ ಅಲೆಗಳಿರತ್ತಲ್ವಾ ಆ ಅಲೆಗಳನ್ನ ಈ ದರ್ಬೆ ಹೀರ್ಕೊಳತ್ತೆ ಆ ಅಲೆಗಳನ್ನ ಆ ಪದಾರ್ಥಗಳ ಮೇಲೆ ಬೀಳ್ ಬೀಳದ ಬೀಳದ ರೀತಿಯಲ್ಲಿ ಹೀರ್ಕೊಳ್ಳೋದ್ರಿಂದ ದರ್ಬೆಯನ್ನ ನಾವ್ ಇಡ್ತೀವಿ ಸೊ ವೃಕ್ಷೋ ರಕ್ಷತಿ ರಕ್ಷಿತ ಅಂತ ಕರೀತಾರೆ ನಾವು ಯಾವಾಗ ವೃಕ್ಷಗಳನ್ನ ರಕ್ಷಿಸ್ತೀವೋ ಆವಾಗ ಅದು ನಮ್ಮನ್ನ ರಕ್ಷಣೆಯನ್ನ ಮಾಡತ್ತೆ ಅಂತ ನಮ್ಮ ಹಿರಿಯರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಈ ಒಂದು ಪಾಠಕ್ಕೆ ನಾನು ರೆಡಿ ಆಗ್ತಾ ಇರುವಾಗ ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ನನ್ನ ಅಂತರಾತ್ಮಕ್ಕೆ ಬಂದಿರುವಂತಹ ಒಂದು ಕವಿತೆಯನ್ನ ಬರ್ದಿದ್ದೀನಿ ಅದನ್ನ ನಿಮ್ಮ ಮುಂದೆ ಓದಿ ಈ ಒಂದು ಚಿಂತನೆಯನ್ನ ಮುಗಿಸೋಣ ಹಸಿರುಸಿರು ಅರೆಯದವನು ಹಸಿರನ್ನು ಕೊಲ್ಲುವನು ಹಸಿರುಸಿರು ಅರೆಯದವನು ಹಸಿರನ್ನು ಕೊಲ್ಲುವನು ಉಸಿರನ್ನು ಅರೆತವನು ಹಸಿರನ್ನು ಬೆಳೆಸುವನು ಹಸಿರಿನಲ್ಲಿ ಮುಳುಗಿದವನು ಉಸಿರನ್ನು ಪಡೆಯುವನು ಹಸಿರೇ ಆಗುವವನು ಉಸಿರನೊಡೆಯೇ ಇರುವನು ಹಸಿರುಸಿರು ಅರಿತವನು ಹಸಿರನ್ನು ಕೊಲ್ಲುವನು ಅಂದ್ರೆ ಯಾರಿಗೆ ಈ ಒಂದು ಮರಗಿಡಗಳ ಒಂದು ಅರಿವಿದೆಯೋ ಅಂದ್ರೆ ಇದರಿಂದ ನಮ್ಗೆ ಒಳ್ಳೆ ಆಕ್ಸಿಜನ್ ಬರುತ್ತೆ ನಾ ಬಿಟ್ಟಂತಹ ಇಂಗಾಲದ ಡೈಆಕ್ಸೈಡ್ ಹತ್ತಗೊಂಡು ನಮ್ಗೆ ಒಳ್ಳೆ ಆಕ್ಸಿಜನ್ ಕೊಡುತ್ತೆ ಅನ್ನೋದು ಇರುತ್ತೋ ಅವನು ಮರಗಿಡಗಳನ್ನ ಬೆಳೆಸ್ತಾನೆ ಆ ಅರಿವು ಇರೋದು ಇರೋದನ್ನು ಮರಗಿಡಗಳನ್ನ ಕೊಲ್ತಾನೆ ಮತ್ತೆ ಹಸಿರಲ್ಲೇ ಮುಳುಗಿದವನು ಉಸಿರನ್ನು ಪಡೆಯುವನು ಯಾವಾಗ ನಾವು ಯಾ ಹಸಿರು ಗಿಡ ಮರಗಳ ಮಧ್ಯೇನೆ ಇರ್ತೀವೋ ಆಗ ನಾವು ಒಳ್ಳೆ ಉಸಿರಾಟವನ್ನ ಪಡೆದು ನಾವು ಆರೋಗ್ಯವಂತರಾಗಿರ್ತೀವಿ ಹಸಿರೇ ಆಗುವವನು ಉಸಿರೊಡನೆಯೇ ಇರುವನು ಅದೇ ನಾವಾಗಿರುವಾಗ ನಾವು ಹೆಚ್ಚಿನ ಕಾಲ ನಮ್ಮ ಜೀವನವನ್ನ ಆಯುಷ್ಯನ್ನ ಪಡಿತೀವಿ ಅನ್ನೋದು ಈ ಪದ್ಯದ ಮೂಲಕ ನನಗೆ ಒಂದು ತೋಚಿದಂತಹ ಒಂದು ಪದಗಳ ಮೂಲಕ ತಿಳಿಸ್ಕೊಟ್ಟಿದೀನಿ ಬಾಳ್ಗೆ ಸಮೃದ್ಧಿಯೊಂದಿಗೆ ಈ ಹಸಿರೇ ನಮ್ಮ ಉಸಿರು ಅನ್ನೋ ಒಂದು ಚಿಂತನೆಯನ್ನು ನಡೆಸಿಕೊಟ್ಟಲು ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ದಳಪತಿ ಸರ್ಗು ಮತ್ತೆ ವಿಜಯ ಮೇಡಮ್ ಅವರಿಗೂ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ಇಷ್ಟೊತ್ತು ನನ್ನ ಈ ಒಂದು ಚಿಂತನೆಯನ್ನು ಕೇಳಿದಂತಹ ನನ್ನ ಆತ್ಮ ಸಂಗಮದ ಎಲ್ಲಾ ಯೋಗ ಬಂಧುಗಳಿಗೂ ಸಹ ನನ್ನ ವಂದನೆಯನ್ನು ತಿಳಿಸ್ತಾ ಇದ್ದೀನಿ ಈ ವಂದನೆಗಳನ್ನು ತಿಳಿಸುತ್ತಾ ಗುರು ವೇದಾದ್ರಿ ಮಹರ್ಷಿಯವರಿಗೂ ಸಹ ವಂದನೆಗಳನ್ನು ತಿಳಿಸುತ್ತಾ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ಎಲ್ಲರ ದೇಹ ಆರೋಗ್ಯ ದೀರ್ಘಾಯುಷು ಸಾಕಷ್ಟು ಐಶ್ವರ್ಯ ಉನ್ನತವಾದ ಕೀರ್ತಿ ಸತ್ಯ ಜ್ಞಾನವನ್ನು ಪಡೆದು ಉನ್ನತವಾಗಿ ಬಾಳೋಣ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಹಸಿರೆ ನಮ್ಮ ಉಸಿರು ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನು ನೀಡಿದಕ್ಕಾಗಿ ಧನ್ಯವಾದಗಳು ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ ಈಗ ಪ್ರಶ್ನೋತ್ತರ ಸಮಯ ಯಾರಿಗಾದ್ರೂ ಪ್ರಶ್ನೆ ಕೇಳೋದಿದ್ರೆ ಆ್ಯಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಸ್ನೇಹಿತರೆ ನಮ್ಮ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿಡಿಯೋವನ್ನು ಸ್ಕೈ ಯೋಗ ಡಬ್ಲ್ಯೂ ಕರ್ನಾಟಕ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಈ ಯೂಟ್ಯೂಬ್ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ನೀವು ಈ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ ಆದರೆ ಹೊಸ ವಿಡಿಯೋನ ಚಾನಲ್ಗೆ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದರಿಂದ ಮತ್ತೊಮ್ಮೆ ನೀವು ಆ ಚಿಂತನೆಯನ್ನ ಕೇಳಬಹುದು ದಯವಿಟ್ಟು ಇದನ್ನು ನಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಡನೆ ಹಂಚಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ಯಾರಿಗಾದರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಆನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ ಮೊದಲಿಗೆ ಎಂ ಶ್ರೀನಿವಾಸ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ ಸರ್ ನಾನು ಮಿಸ್ಟ್ರ್ ಶ್ರೀನಿವಾಸ್ ಮಾತಾಡ್ತಾ ಇರೋದು ಬಾ ಬಾಡಿಗೆ ಸಮೃದ್ಧಿಯೊಂದಿಗೆ ಈ ಕೇಳ್ತಾ ಇದ್ದೀಯಾ ಕೇಳ್ತಾ ಇದ್ದೆ ಮೇಡಮ್ ಹೇಳಿ ಈ ದರ್ಬೆಗೆ ದರ್ಬೆ ಕಡ್ಡಿ ಯಾವ ಮರದ್ದು ಅಂತ ಗೊತ್ತಾಗ್ಬೇಕಿತ್ತು ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ದರ್ಬೆ ಅನ್ನೋ ಬಾಳ್ಗೆ ಸಮೃದ್ಧಿಯೊಂದಿಗೆ ಇದು ದರ್ಬೆ ಅನ್ನೋದೇ ಸಪ್ರೇಟ್ ಆಗಿ ಗಿಡ ಬೆಳೆಯುತ್ತೆ ಮೇಲೆ ಅದು ದರ್ಬೆ ಆಗುತ್ತೆ ಈ ಗಿಡನೆ ಹುಲ್ಲಲ್ಲ ಹುಲ್ಲು ಬೇರೆ ಒಂದು ಜಾತಿ ಸರಿ ಯು ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ನೆಕ್ಸ್ಟ್ ಶಾಂತಮ್ಮ ಮಾಡ್ಕೊಂಡು ಪ್ರಶ್ನೆ ಕೇಳಿ ಬಾಳ್ಗೆ ಸಮೃದ್ಧಿ ಬಾಳ್ಗೆ ಸಮೃದ್ಧಿಯೊಂದಿಗೆ ಜ್ಯೋತಿ ಅವ್ರಿಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಹಸಿರು ಅಂತ ಬಗ್ಗೆ ಜನಗಳು ಹಿಂಗೆ ಎಲ್ಲಾ ಉಳಿಸ್ಕೊಂಡ್ ಬಂದ್ರೆ ಮರಗಳು ಗಿಡಗಳು ಎಲ್ಲಾನು ಜನರುಗಳಿಗೆ ತುಂಬಾ ಅನುಕೂಲ ಆಗತ್ತೆ ಅಂತ ಹೇಳೋಣ ಅಂದ್ಬಿಟ್ಟು ಮಾಡಿದ್ವಿ ತುಂಬಾ ಚೆನ್ನಾಗೆ ಅವರು ಟೀಚ್ ಮಾಡಿದ್ರು ಚಿಂತನೆನಾ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನೆಕ್ಸ್ಟ್ ಜಗನ್ನಾಥ್ ಸರ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ ಸರ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಮೇಡಂ ನೀವು ಈ ಎಕ್ಕದ ಎಲೆ ಬೆಲೆ ಬಗ್ಗೆ ಹೇಳಿದ್ರಲ್ಲ ಅದು ಕಾಲ್ ನೋವು ವಾಸಿ ಆಗ್ತದೆ ಅಂತ ಅದ್ರ ಬಗ್ಗೆ ಅಲ್ಲ ಸರ್ ಎಕ್ಕದೆಲೆ ಗಿಡದ ಹಾಲಿಂದ ಪುಲ್ಪುರಿ ವಾಸಿ ಆಗತ್ತೆ ಅಂತಲ್ಲ ಹೇಳಿದು ಒಂದು ಗಿಡದ ಹೆಸರು ಅಸ್ತಮಾ ಅರ್ಬು ಅದು ನಮ್ಮ ಆನೇಕಲ್ ಅರಿವಿನ ಶ್ರೀಮಂದಿರ ಸುತ್ತದ್ದು ಯಥೇಚ್ಛವಾಗಿ ಬೆಳೆದಿದೆ ಬಿಳಿ ಎಕ್ಕದೇಲೆ ಅಲ್ಲ ಹೇಳಿದ್ದು ಅಸ್ತಮ ಅರ್ಬ ಅನ್ನೋ ಒಂದು ಗಿಡದ ಒಂದು ಹಾಲನ್ನ ಪುಲ್ಪುರಿ ಮೇಲೆ ಹಾಕಿದ್ರೆ ಒಂದ್ ಎರಡ್ ಮೂರ್ ದಿವಸದೊಳಗಡೆ ಬಿದ್ದೋಗತ್ತೆ ಇಲ್ಲ ಅಂದ್ರೆ ಅದು ಮಾಮೂಲಿ ಚರ್ಮ ಹೆಂಗಾಗುತ್ತೋ ಆತರ ಫ್ಲಾಟ್ ಆಗೋಗತ್ತೆ ಸರ್ ಅದನ್ನ ನೀವು ಮಂಡಿ ನೋವಿಗೆ ಹೇಳುದ್ರಲ್ಲ ಅದು ನಾನು ಕೇಳ್ತಾ ಇದ್ದೀನಿ ಮಂಡಿನವ್ಗೆ ಅದರ ಎಲೆಗಳನ್ನ ಮಂಡಿ ಮೇಲೆ ಒಂದ್ ನಾಲ್ಕೈದು ಎಲೆಗಳನ್ನ ಇಟ್ಕೊಂಡು ಕಟ್ಕೊಳೋದ್ ಕಟ್ಕೊಂಡ್ ಮಲಗ್ಕೊಂಡ್ ಬಿಟ್ರೆ ಬೆಳಗ್ಗೆ ದೊಳಗೆ ಅಷ್ಟಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ ಈ ರೀತಿಯಾಗಿ ಒಂದ ವಾರಿದ್ದು ಹೌದು ಸರ್ ಹೌದು ಸರ್ ಹೌದು ಸರ್ ಅದೇ ಸರ್ ಬಾಳ್ಗೆ ಸಮೃದ್ಧಿ ಮೇಲೆ ತುಂಬಾ ಬಾಳ್ಗೆ ಸಮೃದ್ಧಿ ಪಾಠ ಚೆನ್ನಾಗಿತ್ತು ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್ ಥ್ಯಾಂಕ್ ಯು ಸರ್ నెక్స్ట్ వసంత మేడం అన్మ్యూట్ ప్రశ్న కేలి వసంత మేడం అన్మ్యూట్ సుజాత మేడం అన్మ్యూట్ మన ప్రశ్న కేలి సమృద్ధి కళద్ధి మేడం బాల్గే సమృద్ధి చాలా ಸಾಕಷ್ಟು ವಿಷಯಗಳ ಬಗ್ಗೆ ನಮ್ಗೆ ಆ ಎಷ್ಟೋ ವಿಷಯಗಳು ಯಾವ್ಯಾವ ಕಾಯಿಲೆಗೆ ಏನೇನ್ ಯೂಸ್ ಆಗುತ್ತೆ ಯಾವ್ಯಾವ ಗಿಡ ಮರ ಅನ್ನೋದು ನಮ್ಗೆ ಅಷ್ಟಾಗಿ ಗೊತ್ತಿರ್ಲಿಲ್ಲ ಇವತ್ತಿದ್ರಿಂದ ನಮ್ಗೆ ತುಂಬಾನೇ ಉಪಯೋಗ ಆಯ್ತು ತುಂಬಾನೇ ಚೆನ್ನಾಗಿತ್ತು ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ವಸಂತ ಮೇಡಮ್ ಅನ್ಯೂಸ್ ಮಾಡ್ಕೊಳ್ಳಿ ಬಾಲ್ಗೆ ಸಮೃದ್ಧಿಯೊಂದಿಗೆ ವಸಂತ ಮೇಡಮ್ ಅನ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ ಬಾಳ್ಗೆ ಸಮೃದ್ಧಿಯೊಂದಿಗೆ ಜ್ಯೋತಿ ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಇದ ಹಸಿರೇ ಉಪ್ಪಿರುವಂತ ಚಿಂತನೆ ಬಹಳ ಚೆನ್ನಾಗಿತ್ತು ಮೇಡಮ್ ಕಣ್ಣೆದ್ರಿಗೆ ಎಲ್ಲಾ ಇದ್ದು ಇಲ್ಲದಂತೆ ಗೊತ್ತಿಲ್ದಂತೆ ನಮ್ಗಿದ್ದವ್ರಿಗೆ ಅಷ್ಟು ಚೆನ್ನಾಗಿ ತೋರ್ಸ್ ತೋರ್ಸ್ಕೊಟ್ಟಿದೀರ ಜೊತೆಗೆ ಮೇಡಮ್ ಯಾವ್ಯಾವಕ್ಕೆ ಯಾವ್ದ್ಯಾವ್ದು ಅಂತ ಇಂಥದ್ದಕ್ಕೆ ಇಂಥದ್ ಅಂತ ಹೇಳಿದ್ರಲ್ಲ ನೀವ್ ಅದನ್ನ ನೀವು ದಯವಿಟ್ಟು ಇದ್ರಲ್ಲ ಹಾಕಿ ಪ್ರತಿಯೊಬ್ರು ಯೂಸ್ ಮಾಡ್ಕೊಳ್ಳಿ ನಿಜವಾಗ ಯಾರಿಗೂ ಗೊತ್ತಿಲ್ಲ ಮೇಡಮ್ ನೀವ್ ಹೇಳಿಕೊಟ್ಟಿದ್ದಿಕ್ಕೆ ಇಂತಿಂತ ಇಂತಿಂತದು ಇವಾಗ ಇದನ್ ನಾವು ಯೂಸ್ ಮಾಡ್ಕೊಂಡ್ರೆ ಪ್ರತಿಯೊಬ್ರು ಯೂಸ್ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿ ಚಿಂತನೆಯಲ್ಲಿ ಹೇಳಿದ್ದೀರಾ ಸದಾ ಪಾಠ ಹೇಳ್ತಾ ಇದ್ರೆ ನಮಗ್ ತುಂಬಾ ಆನಂದ ಆಗತ್ತೆ ಜೊತೆ ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ಕೊಳ್ಳೋಣ ಸ್ನೇಹಿತರೆ ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರಾದ ಶ್ರೀಮತಿ ಜ್ಯೋತಿ ಮೇಡಂ ರವರಿಗೆ ಧನ್ಯವಾದ ಹೇಳುವ ಸಮಯ ಎಲ್ಲರೂ ಮನಸ್ಸನ್ನು ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ ಸ್ಕೈ ಉಪ ಪ್ರಾಧ್ಯಾಪಕರಾದ ಶ್ರೀಮತಿ ಜ್ಯೋತಿ ಮೇಡಂ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ ಬಾಳ್ಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ ನಾಳಿನ ಆತ್ಮಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ ನಾಳೆ ಬೆಳಿಗ್ಗೆ ಐದು ನಲವತ್ತೈದಕ್ಕೆ ಒಂಬತ್ತು ಕೇಂದ್ರಗಳ ಧ್ಯಾನ ಆರು ಮೂವತ್ತಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆ ತಮಿಳಿನಲ್ಲಿ ತುರ್ಯತೀತ ಧ್ಯಾನ ಎರಡು ಮೂವತ್ತಕ್ಕೆ ಸ್ಪಿರಿಚುಯಲ್ ಎಜುಕೇಶನ್ ಅಂಡ್ ಗ್ರೇಟ್ನೆಸ್ ಆಫ್ ಚಾರಿಟಿ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಶ್ರೀಮತಿ ವಿ ಮಹೇಶ್ವರಿ ಮೇಡಮ್ ರವರು ನಾಳೆ ಸಂಜೆ ಕನ್ನಡದಲ್ಲಿ ಆತ್ಮಸಂಗಮ ಕಾರ್ಯಕ್ರಮ ನಾಲ್ಕು ಹದಿನೈದಕ್ಕೆ ತುರಿಯಾತೀತ ಧ್ಯಾನದೊಂದಿಗೆ ಆರಂಭವಾಗಲಿದೆ ನಾಲ್ಕು ನಲವತ್ತೈದಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ ನಾಲ್ಕು ಐವತ್ತೈದಕ್ಕೆ ದಶಾವತಾರ ಮತ್ತು ಉತ್ಪರಿವರ್ತನೆ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಹಿರಿಯ ಪ್ರಾಧ್ಯಾಪಕರಾದ ಶ್ರೀಮತಿ ಭಾಗ್ಯಲಕ್ಷ್ಮಿ ಮೇಡಮ್ ರವರು ಧನ್ಯವಾದಗಳು ಸ್ನೇಹಿತರೆ ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಸರ್ವೇ ಜನೋ ಭವಂತು ಬಾಳ್ಗೆ ಸಮೃದ್ಧಿಯೊಂದಿಗೆ ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ ಕಲಹಗಳು ಪೈಪೋಟಿ ಹಗೆತನ ಮೀರಿದಾಡಳಿತ ನಡೆಯಲಿ ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ